ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ಭಾವಪೂರ್ಣ ಚಿತ್ರತಂಡ ನಮ್ಮೊಟ್ಟಿಗಿದೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಮೊದಲಾಗಿ ಭಾವಪೂರ್ಣ ಚಿತ್ರದ ನಿರ್ದೇಶಕರಾಗಿರುವಂತಹ ಚೈತನ್ ಮುಂಡಾಡಿ ಸರ್ ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ ಈ ಚಿತ್ರದ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಅಂತ ಹೇಳ್ಬೋದು, ಚಿತ್ರದ ನಟ ಆಗಿ ಕಾಣಿಸ್ಕೊಳ್ತಿರುವಂತಹ ರಮೇಶ್ ಪಂಡಿತ್ ಸರ್ ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೆ ಚಿತ್ರದ ಮತ್ತೋರ್ವ ನಟನಾಗಿರುವಂತಹ ಅಥರ್ವ ಪ್ರಕಾಶ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ. ಹಾಗೆ ಚಿತ್ರದಲ್ಲಿ ಅಭಿನಯಿಸ್ತಾ ಇರುವಂತಹ ವಿನಯ್ ಅಂಕೋಲ್ ಅವರು ನಮ್ಮೊಟ್ಟಿಗಿದ್ರೆ. ಸರ್ ನಮಸ್ತೆ. ಓಕೆ, ಸೊ ಭಾವಪೂರ್ಣ ಚಿತ್ರತಂಡ ನಮ್ಮೊಟ್ಟಿಗಿದೆ. ಮೊದಲನೇ ಪ್ರಶ್ನೆ ನಮ್ಮ ಡೈರೆಕ್ಟರ್ ಸರ್ಗೆ, ಭಾವಪೂರ್ಣ ಅನ್ನುವಂತ ಟೈಟಲ್ ಯಾಕೆ ಸರ್ ಈ ಚಿತ್ರಕ್ಕೆ? ಒಬ್ಬ ಮನುಷ್ಯನ ಭಾವನೆಗಳನ್ನ ಪೂರ್ಣಗೊಳ್ಳುವಂಥದ್ದು ಭಾವಪೂರ್ಣ ಅನ್ನುವಂಥದ್ದು. ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಕನಸುಗಳಿಗೆ ಒತ್ಕೊಂಡು ಬಂದಿರುವಂಥ ಯಾವುದೇ ಒಬ್ಬ ಕನಸುಗಾರ, ಒಬ್ಬ ಕಲಾವಿದ ಆಗಿರ್ಬೋದು, ಅಥವಾ ಒಬ್ಬ ಆಟೋ ಡ್ರೈವರ್ ಆಗಿರ್ಬೋದು, ಅಥವಾ ಒಬ್ಬ ಬರಹಗಾರ ಆಗಿರ್ಬೋದು, ಈ ಥರ ಬೇರೆ ಬೇರೆ ರೀತಿಯಲ್ಲಿ ಅವರಾದ ಕಲ್ಪನೆಗಳಲ್ಲಿ ಕನಸು ಕಾಣ್ಕೊಂಡು ಬಂದಿರ್ತಾರೆ. ಅದು ಭಾವನೆಗಳ ಜೊತೆಗೆ ಹೋಗ್ತಾ ಇರುವಂಥದ್ದು. ಆ ಥರದ ಭಾವನೆ ಜೊತೆಗಳು ಅದು ಪೂರ್ಣಗೊಂಡಾಗ, ಅವನ ಕಲ್ಪನೆಗಳು ಪೂರ್ಣಗೊಂಡಾಗ ಅದು ಭಾವಪೂರ್ಣವಾಗುತ್ತೆ ಅನ್ನುವಂಥದ್ದು. ಇಲ್ಲಿ ಕಥೆಯಲ್ಲಿ ಧರ್ಮಣ್ಣ ಅನ್ನುವಂಥ ಒಂದು ಪಾತ್ರ, ಅವನ ಒಂದು 50 ವರ್ಷದ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಗೆ ಒಂದು ಫೋಟೋನ ತೆಗೆಸಿಕೊಳ್ಬೇಕು ಅನ್ನುವಂಥ ಒಂದು ಕನಸು ಕಾಣುತ್ತಾನೆ. ಆ ಭಾವನೆಗಳ ಜೊತೆಗೆ ಪಯಣ ಮಾಡ್ತಾನೆ. ಕೊನೆಗೆ ಅವನು ತೆಗೆಸಿಕೊಳ್ತಾನೋ ಇಲ್ಲವೋ, ಅಥವಾ ಅವನ ಭಾವನೆಗಳು ಪೂರ್ಣಗೊಳ್ಳುತ್ತಾ ಇಲ್ವೋ ಅನ್ನುವಂಥದ್ದೇ ಭಾವಪೂರ್ಣದ ಚಿಕ್ಕ ಒನ್ ಲೈನ್ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಭಾವನೆಗಳ ಮೇಲೆ ಆಡುವಂತ ಕಥೆ. ಓಕೆ, ಸೊ ಚಿತ್ರದ ನಾಯಕ ನಟರಾಗಿರುವಂತಹ ರಮೇಶ್ ಪಂಡಿತ್ ಸರ್ ಇದ್ದಾರೆ, ಪ್ರಧಾನ ಪಾತ್ರಧಾರಿ. ಓಕೆ, ಸುಮಾರು 40 ವರ್ಷಗಳ ಅನುಭವ, ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳು ಅಭಿನಯಿಸಿರುವಂತ ಅನುಭವ ಇರುವಂತವ್ರು ನೀವು. ಈ ಒಂದು ಸಿನಿಮಾದಲ್ಲಿ ಧರ್ಮಣ್ಣನ ಪಾತ್ರ ಮಾಡ್ತಾ ಇದ್ದೀರಾ. ಧರ್ಮಣ್ಣನ ಪಾತ್ರ ಎಂಥದ್ದು, ಇಷ್ಟು ಗಟ್ಟಿತನ ಇರುವಂತ ಪಾತ್ರ? ಸಿನ್ಸಿಯರ್ ಆಫೀಸರ್, ಯಾವುದೇ ತರಹದ ಆಮಿಷಗಳಿಗೆ ಒಳಗಾಗದೆ ಟೈಮ್ ಬೌಂಡ್ನ ನೀಟಾಗಿ ಮೀಟ್ ಮಾಡಿಕೊಂಡು, ಅಂದರೆ ಕಚೇರಿಯಲ್ಲಿ ಮಾತ್ರ. ಮನೆಯ ಬಗ್ಗೆ ಅದು ಬೇರೆ, ಅದೊಂದು ಬೇರೆ ಒಂದು ಶೇಡ್ ಇದೆ. ವೆರಿ ಸಿನ್ಸಿಯರ್. ಅದಕ್ಕೆ ಆ ಸಿನ್ಸಿಯಾರಿಟಿ ಹೆಂಗೆ ಕಟ್ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು ಅಂದರೆ, ಅಲ್ಲಿ ಯಾರೋ ಕೇಳ್ತಾರೆ ನಿಮಗೆ ಸಮಯ ಎಷ್ಟು ಅಂತ, ಏನು ಆ ಥರ ವಾಚ್ ಇಲ್ಲಪ್ಪ ಟೈಮ್ ಹೇಳೋಕ್ಕಾಗಲ್ಲ ಅಂತಾನೆ. ಅಷ್ಟೊತ್ತಿಗೆ ಒಂದು ಸ್ಕೂಟ್ರ್ ಶಬ್ದ ಕೇಳುತ್ತೆ, ಅಂದರೆ ಧರ್ಮಣ್ಣನ ಸ್ಕೂಟ್ರು. ಏ ಧರ್ಮಣ್ಣ ಪಂಚಾಯತಿ ಹೊರಟಾನೆ ಅಂದರೆ 9 ಗಂಟೆ ಇವಾಗ. ಅಷ್ಟು ಪಂಕ್ಚುಯಲ್ ಆದಂಥ ಪಾತ್ರ ಧರ್ಮಣ್ಣ, ವೆರಿ ಸಿನ್ಸಿಯರ್. ಓಕೆ, ಸೊ ಅಥರ್ವ ಅವರಿದ್ದಾರೆ ಸರ್, ನೀವು ನಾಯಕ ನಟನ ಪಾತ್ರವನ್ನು ಮಾಡ್ತಾ ಇದೀರಾ? ಇಲ್ಲ ಇಲ್ಲ, ಇಲ್ಲಿ ಇಬ್ರು ನಾಯಕರು ಇದ್ದಾರೆ, ವಯಸ್ಸಾಗಿರೋರಿಗೆ ನಾನು ನಾಯಕ, ಯಂಗ್ಸ್ಟರ್ಸ್ಗೆ ಇವನ್ ನಾಯಕ. ಓಕೆ, ಸೊ ನಿಮ್ಮ ಪಾತ್ರ ಎಂಥದ್ದು ಸರ್? ಧರ್ಮಣ್ಣ ಅವರಿಗೆ ನೀವು ಸಪೋರ್ಟಿವ್ ಕ್ಯಾರೆಕ್ಟರ್ ಆಗಿರ್ತೀರಾ, ಅಥವಾ ಏನ್ ಪಾತ್ರ ಪ್ಲೇ ಮಾಡ್ತಾ ಇದೀರಾ ಇಲ್ಲಿ? ಸಪೋರ್ಟಿವ್ ಕ್ಯಾರೆಕ್ಟರ್ ಸರ್, ಹಳ್ಳಿ ಹೈದ ನನ್ನ ಕ್ಯಾರೆಕ್ಟರ್ ಶೇಖರಿ ಅಂತ, ನನ್ನ ಹಳೆ ಸ್ನೇಹಿತ ಫ್ರೆಂಡ್ ರಾಧೆ ಅಂತ, ತುಂಬ ಟೈಮ್ ಆದಮೇಲೆ ಭೇಟಿ ಆಗ್ತೀನಿ. ಸೊ ಅವಳ ಮೇಲೆ ಒಂದು ಪ್ರೀತಿ ಹುಟ್ಟತ್ತೆ. ಸೊ ಆ ಪ್ರೀತಿನ ಪಡ್ಕೊಳ್ಳೋಕ್ಕೆ ಏನೇನು ಶೇಖರಿ ಮಾಡ್ತಾನೆ, ಒಳ್ಳೇದೋ ಕೆಟ್ಟದೋ, ಈ ಒನ್ ಸೈಡ್ ಲವ್ನ ಯಾವ ಥರ ಅವಳಿಗೆ ಕೇಳ್ಕೊತಾನೆ, ಯಾವ ಥರ ಪ್ರೀತಿನ ಪಡ್ಕೊತಾನೆ ಅಂತಲೇ ಈ ಕ್ಯಾರೆಕ್ಟ್ರದು ಕತೆ. ಸೊ ಇವಾಗಿನ ಟೈಮಲ್ಲಿ ಅಷ್ಟು ವಾಟ್ಸಪ್ಪಲ್ಲಿ ಏನಾದರೂ ಮೆಸೇಜ್ ಹಾಕ್ಕೊಂಡ್ರೆ ಅಷ್ಟೇ ಮುಗೀತು. ಆ ಕಾಲದಲ್ಲಿ ಈ ಕಲ್ಲಲ್ಲಿ ಬರೆಯೋದು ಸೊನ್ಸು ಲವ್ ಸೊನ್ಸು ಆ ಥರದೊಂದು ಪ್ರೀತಿ, ಅವಳನ್ನ ನೋಡ್ತಾ ಅವಳು ನಕ್ಕಿದ್ರೆ ಆ ಅವಳು ಬಿದ್ದುಬಿಟ್ಲು ಅಂತ ಆ ಒಂದು ಫೀಲಲ್ಲಿ ಇರುವಂತ ಕ್ಯಾರೆಕ್ಟರ್ ಶೇಖರಿ ಅಂತ. ಅವಳಿಗೆ ಇಷ್ಟವಾದ ಬಣ್ಣದ ಡ್ರೆಸ್ ಹಾಕೊಳ್ಳೋದು ಎಲ್ಲ ಇರುತ್ತೆ, ಆಗಿನ ಕಾಲದಲ್ಲಿ ಅದೇ ತಾನೆ. ಚೈತನ್ ಸರ್, ಈ ಸಿನಿಮಾದಲ್ಲಿ ಎರಡು ಲವ್ ಸ್ಟೋರಿ ಅನ್ನು ತಗೊಂಡ್ಬರೋದಕ್ಕೆ ಕಾರಣ ಏನು? ಮೊದಲನೇದ್ದು ಒಂದು 90s ಕಾಲದ ಧರ್ಮಣ್ಣ ಅವರ ಹೆಂಡತಿ ಮೇಲೆ ತೋರಿಸುವಂತ ಪ್ರೀತಿ, ಎರಡನೇದ್ದು ನಮ್ಮ ಅಥರ್ವ ಈಗಿನ ಜನರೇಷನ್ ತೋರಿಸುವಂತ ಒಂದು ಪ್ರೀತಿ. ಇಲ್ಲ, ಎರಡೂ ಆಗಿನ ಕಾಲಘಟ್ಟದ ಕಥೆನೆ ಹೋಗುವಂತದ್ದು. ಇಲ್ಲಿ ಎರಡೂ ಕಾಲಘಟ್ಟಗಳನ್ನು ಜೋಡಣೆ ಮಾಡುವಂಥದ್ದು ಕಥೆಯ ಮುಖ್ಯ ಇದಾಗಿರುವಂಥದ್ದು. ಒಂದು ಧರ್ಮಣ್ಣ ಅನ್ನುವಂಥ ಪಾತ್ರ ಒಂದು ಹುಡುಕಾಟದ ಮಧ್ಯೆ ಹೋಗುವಂಥ ಪಾತ್ರ ಒಂದಾಯಿತು ಅಂತಂದರೆ, ಇನ್ನೊಂದು ಶೇಖರಿ ಅನ್ನುವ ಪಾತ್ರ ಪ್ರೀತಿಯ ಹುಡುಕಾಟದ ಮಧ್ಯೆ ಹೋಗುತ್ತೆ. ಎರಡೂ ಫೋಟೋದ ಆಯಾಮದಲ್ಲೇ ನಡೀತಾ ಇರುತ್ತೆ. ಒಬ್ಬ ತನ್ನ ಹೆಂಡತಿಗೆ ಫೋಟೋ ತೆಗೆಸ್ಕೊಡ್ಬೇಕು ಅಂತ ಅನಿಸಿದರೆ, ಇನ್ನೊಬ್ಬ ತನ್ನ ಬಾಲ್ಯದ ಮದುವೆ ಆಟ ಆಡಿದ ಒಂದು ಫೋಟೋ ಸಿಕ್ಕಿದರೆ ಅದರಿಂದ ನನ್ನ ಪ್ರೀತಿನ ಗಟ್ಟಿಸ್ಕೋತೀನಿ ಅನ್ನೋ ಥರದ ಒಂದು ಪಾತ್ರ. ಎರಡೂ ಬೇರೆ ಬೇರೆ ಆಯಾಮ ಜೊತೆಗೆ ಹೋದರೂ ಕೂಡ ಎಂಡಲ್ಲಿ ಫೋಟೋದ ಮೇಲುಗಡೆ ಕತೆ ಎಂಡಾಗುವಂಥದ್ದು. ಮತ್ತು ಇಲ್ಲಿ ಮುಖ್ಯವಾಗಿ ಹೇಳಬೇಕಾಗಿರುವಂಥದ್ದು ರಮೇಶ್ ಪಂಡಿತ್ ಅವರ ಪಾತ್ರ. ಇಲ್ಲಿ ನಾವುಗಳು ಅವರನ್ನು ನೋಡಿಕೊಂಡಂಥ ರೀತಿ, ಇಲ್ಲಿ ತನಕ ಅವರು ಮಾಡಿರುವಂಥ ಪಾತ್ರಗಳು ಎಲ್ಲರೂ ರಮೇಶ್ ಪಂಡಿತ್ ಅವರನ್ನು ಒಬ್ಬ
ದುಷ್ಟ ಅಂತ ಒಂದು ಪಾತ್ರಗಳಲ್ಲಿ ನೋಡ್ತಾ ಬಂದ್ರೆ, ಇನ್ನೊಬ್ಬ ಅವರನ್ನ ಅವರ ಕಣ್ಣು ಹಂಗಿದ್ದಾನೆ ಭಯ ಹುಟ್ಟಿಸುತ್ತೆ ಅನ್ನುವ ತರದ ಒಂದು ಪಾತ್ರಗಳು ಮಾಡ್ಕೊಂಡು ಬಂದ್ರೆ, ಈ ತರದಲ್ಲಿ ಕಠೋರವಾದ ಒಬ್ಬ ಇನ್ಸ್ಪೆಕ್ಟರ್ ಪಾತ್ರಗಳಲ್ಲಿ ನೋಡ್ಕೊಂಡಿರುವಂಥದ್ದು ಎಲ್ಲ ಕಠೋರ 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 ಅನ್ನೋ ಪಾತ್ರ ಜೊತೆಗೆ ಜೊತೆಗೆ ಮೂರು ಮೂರು ಸಂಬಂಧ ಎರಡೆರಡು ಸಂಬಂಧ ಧಾರಾವಾಹಿಗಳಲ್ಲೂ ಮಾಡ್ಕೊಂಡು ಬಂದಂತ ಪಾತ್ರಗಳೇ ಜಾಸ್ತಿ ಇರುವ ಮಧ್ಯದಲ್ಲಿ ಅವರ ವೈಯಕ್ತಿಕವಾಗಿರುವ ಅವರನ್ನು ಏನು ಕಣ್ಣು ನಮಗೆ ಕ್ರೂರತನೆ ಅಂತ ತೋರಿಸುತ್ತೆ ಅಥವಾ ಬಿಕ್ಕಿನ ಕಣ್ಣು ಅಥವಾ ಅವರ ಮುಖದ ಹಾವಭಾವ ಇದು ಎಲ್ಲದಕ್ಕಿಂತ ಜೊತೆಗೆ ಅವರ ಒಳಗಡೆ ಒಂದು ಮುಗ್ಧತೆ ಇದೆ ಮತ್ತೆ ಅವರ ಹತ್ರ ಸಾಧುತ್ವ ಇದೆ ಅದನ್ನು ಪಾತ್ರದ ಮೂಲಕ ತಗೊಂಡು ಬಂದಾಗ ಅದನ್ನು ನೀವುಗಳು ಇಲ್ಲಿ ತನಕ ಅವರನ್ನು ನೋಡಿದಂಥ ಜರ್ನಿ ಮಾಡಿರುವಂಥ ಜರ್ನಿ ಆ ಸಿನಿಮಾಗಳಲ್ಲೂ ಈ ಸಿನಿಮಾ ಪ್ರಖ್ಯಾತಿ ಸಪ್ರೇಟ್ ಆಗಿ ಒಂದು ಎದ್ದು ಕಾಣುತ್ತೆ ಅನ್ನುವಂಥ ಇಲ್ಲಿ ಪಾತ್ರನ ಅದೇ ಥರದಲ್ಲೇ ಇರುತ್ತೆ ಈ ಥರ ಆಯಾಮದ ನಡುವೆ ಹೋಗುವಂಥದ್ದು ಒಟ್ಟು ನಿಮಗೆ ಸಿನಿಮಾ ನೋಡುವಾಗ ಕಾಡುವ ನೋಡುವ ಕಾಡಿಸುವ ಚಿತ್ರವಾಗಿ ಭಾವಪೂರ್ಣ ಹೊರಗೆ ಬರುತ್ತೆ ಮತ್ತೆ ಒಂದು ವಸ್ತು ಒಬ್ಬ ವ್ಯಕ್ತಿಗೆ ಅವನ ಸ್ಕೂಟರ್ ಆಗಿರ್ಬೋದು ಅಥವಾ ಅವನ ಛತ್ರಿ ಆಗಿರ್ಬೋದು ಮತ್ತೊಂದು ಮಗದೊಂದು ಯಾವ ವಸ್ತುನ ಒಬ್ಬ ಇದು ನನ್ನದು ಮತ್ತೆ ಅದರ ಜೊತೆಗೆ ಮಾತುಗಾರಿಕೆ ಮಾಡ್ತಾನೆ ಅವನಿಗೆ ಗೊತ್ತಿರದಂಗೆ ಅವನ ಜೊತೆಗೆ ಅದನ್ನ ವಸ್ತು ಜೊತೆಗೆ ಒಂದು ಸ್ಕೂಟರ್ ಜೊತೆಗೆ ಆಗಿರ್ಬೋದು ಅಥವಾ ಅವನ ಸಂಬಂಧ ಅವನು ಯಾವ್ದು ಇಟ್ಕೊಂಡಿರ್ತಾನೆ ಅದ್ ಜೊತೆಗೆ ಮಾತುಕತೆ ಮಾಡೋದಿದೆಯಲ್ಲ ಅದು ಯಾವ ತರದಲ್ಲಿ ಎರಡು ತರದ ಪಾತ್ರ ಆಗುತ್ತೆ ಒಂದು ಗಂಡ ಹೆಂಡತಿಯ ಮಧ್ಯದಲ್ಲಿ ಮಕ್ಕಳಿರಲ್ಲ ತನ್ನ ಗಂಡ ನನಗೆ ಸಮಯ ಕೊಡಬೇಕು ಅನ್ನುವಂಥ ವೇಟಿಂಗ್ ಅಲ್ಲಿ ಇರುವಂಥ ಈಗಿನ ಕಾಲಘಟ್ಟ ಹೋದ್ರು ಕೂಡ ಆಗಿನ ಕಾಲಘಟ್ಟದಲ್ಲಿ ಅದು ಇತ್ತು ಅನ್ನುವಂಥದ್ದು 24 ಗಂಟೆ ಕೆಲಸ ಕೆಲಸ ಅನ್ನುವಂಥ ಮಧ್ಯದಲ್ಲಿ ಮನೆಯಲ್ಲಿರುವಂಥ ಹೆಂಡತಿ ನನಗೆ ತನ್ನ ಗಂಡ ಮಾತಾಡಬೇಕು ಅನ್ನುವಂಥದ್ದು ಇರುತ್ತೆ ಬಟ್ ಅದು ಹೇಳ್ಕೊಳಕ್ಕೆ ಅವಳ ಕೈಲಿ ಆಗಲ್ಲ ಅದನ್ನು ಕೋಪದ ರೂಪದಲ್ಲಿ ಹೇಳ್ತಾಳೆ ಅದನ್ನು ಪ್ರೀತಿಯೇ ಅವಳು ಕೋಪದಲ್ಲಿ ಹೇಳಿದಾಗಲೂ ಅದು ಪ್ರೀತಿಯೇ ಅದು ಗಂಡಾದವನಿಗೆ ಗೊತ್ತಿರುತ್ತೆ ಅವಳು ಪಾತ್ರ ಪಗಡ ಜೊತೆಗೆ ಮಾತುಕತೆ ಮಾಡ್ತಿದ್ದಂಥವಳು ಒಂದು ಹಂತ ಬಂದಾಗ ಅಂಥವಳಿಗೆ ಕೂಡ ತಾನು ಗಂಡ ಆದವನು ಒಂದು ಫೋಟೋ ತೆಗೆಸ್ಕೊಡ್ಬೇಕು ಅವಳಿಗೆ ನಾಳೆ ನಾನು ಕಳೆದು ಹೋದ ನಂತರ ಅವಳಿಗೆ ಒಂದು ಪೆನ್ಷನ್ ಆಗಲಿ ಬರಲಿ ಅಂತ ಅಲ್ಲೊಂದು ಪ್ರೀತಿನ ಹುಟ್ಟಾಕುವಂಥದ್ದು ತನ್ನ ಹೆಂಡತಿ ಕೊಡಬೇಕಾದ ಒಂದು ಪ್ರೀತಿಯ ಒಂದು ಫೋಟೋ ಕೊಡಬೇಕು ಅಂತೇಳಿ ಏನೇನು ಪಯಣ ಮಾಡ್ತಾನೆ ಆ ಪಯಣ ಆದಿ ಹೆಂಗಿರುತ್ತೆ ಅದರ ಮಧ್ಯದಲ್ಲಿ ಶೇಖರಿ ಮತ್ತೆ ರಾಧೆ ಅನ್ನುವಂಥ ರಾಧೆ ಅನ್ನುವ ಪಾತ್ರ ವಿನ್ಯರಯ್ಯ ಅಂತ ಹೊಸ ಮುಖದ ಹುಡುಗಿ ಮಾಡಿರುವಂಥದ್ದು ಈಗ ಫಸ್ಟ್ ಇಯರ್ ಡಿಗ್ರಿ ಅವಳು ಆ ಥರದಲ್ಲಿ ಜೊತೆಗೆ ರಮೇಶ್ ಪಾಂಡೆ ಇವರು ಮಂಜುನಾಥ್ ಹೆಗಡೆಯವರ ಪಾತ್ರ ಮತ್ತೆ ಇದರಲ್ಲಿ ಸಾಥ್ ಕೊಡುವಂಥದ ಉಳಿದ ನಮ್ಮ ಗೆಸ್ಟ್ ಫ್ರೆಂಡ್ಸ್ ಆಗಿ ಬಂದು ಮಾಡಿರುವಂಥ ಪಾತ್ರಗಳು ಮಂಗಳಮ್ಮ ಆಗಿರ್ಬೋದು ಅಥವಾ ನಮ್ಮ ನಾಗೇಂದ್ರ ಶಾ ಅವರಾಗಿರ್ಬೋದು ಜಾಧವ್ ಆಗಿರ್ಬೋದು ಆಮೇಲೆ ಪವನ್ ಆಗಿರ್ಬೋದು ಸಾಲ್ಗುಂದಿ ಅವರಾಗಿರ್ಬೋದು ಈ ತರ ಎಲ್ಲರೂ ಗೆಸ್ಟ್ ಫ್ರೆಂಡ್ಸ್ ಆಗಿ ಬಂದು ಮಾಡಿರುವಂಥದ್ದು ಬರುವ ಬಂದು ಬಂದು ಹೋಗುವಂತ ಪಾತ್ರಗಳಾದ್ರೂ ಕೂಡ ಆ ಪಾತ್ರಕ್ಕೆ ಏನು ಬೇಕು ಎಷ್ಟು ತೂಕ ಕೊಡಬೇಕು ಮತ್ತೆ ಕಲಾವಿದರು ಆ ತಮ್ಮ ಪಾತ್ರದ ಒಳಗಡೆ ಎಷ್ಟು ಒಳಗಡೆ ಹೋಗ್ಬೇಕು ಅನ್ನುವಂಥದ್ದು ಒಟ್ಟು ನೋಡುವಾಗ ಇಡೀ ಸಿನಿಮಾ ಭಾವಪೂರ್ಣ ಒಬ್ಬ ನಿರ್ದೇಶಕಾಗಿ ನೋಡಿದಾಗ ನನ್ನ ಸಿನಿಮಾ ಅದ್ಭುತ ಸಿನಿಮಾ ಅಂಡರ್ಟೇ ಸಿನಿಮಾ ಅಂತ ನಾನು ಹೇಳ್ಕೊಳಕ್ ಹೋಗಲ್ಲ ಯಾಕಂತಂದ್ರೆ ಪ್ರತಿಯೊಬ್ಬ ನಿರ್ದೇಶಕ ಅದನ್ನ ಆಲೋಚನೆ ಮಾಡ್ತಾನೆ ಎಲ್ಲ ಗೊತ್ತಿಲ್ಲ ನಾನು ಆಲೋಚನೆ ಮಾಡ್ತೀನಿ ನನ್ನ ಭಾವಪೂರ್ಣ ಸಿನಿಮಾನ ಯಾಕೆ ಜನ ನೋಡಬೇಕು ಅವ್ರು ಯಾಕೆ ಅದಕ್ಕೆ ಬರಬೇಕು ಯಾಕೆ ನೋಡಿ ಅವ್ರೇನು ತಗೋಬೇಕು ಅನ್ನುವಂಥದ್ದು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಸಿನಿಮಾ ಮಾಡುವಂಥದ್ದು ನೋಡುವ ಮನಸ್ಸುಗಳಿಗೆ ನೋಡುವ ಜನಗಳಿಗೆ ನೋಡುವ ಅನ್ನದಾತರಿಗೆ ಅವರ ಸಾವಿರಾರು ತಲೆನೋವುಗಳ ಮಧ್ಯದಲ್ಲಿ ಸಿನಿಮಾ ಥಿಯೇಟರ್ ಬಂದು 2 ಗಂಟೆ ಸಿನಿಮಾ ನೋಡಿದಾಗ ಮೈಂಡ್ ಫ್ರೆಶ್ ಆಗಿ ಹೋಗ್ಬೇಕೇ ಹೊರತು ಅವರಿಗೆ ಗೊಂದಲ ಸೃಷ್ಟಿ ಮಾಡ್ಕೊಂಡು ಹೋಗೋ ಥರದ ಆಗಬಾರ್ದು ಅಂತ ನಾನು ಸಿನಿಮಾ ನೋಡೋದು ಆ ಥರದಲ್ಲಿ ಆ ಥರ ಸಿನಿಮಾ ಆಗಿ ಅವ್ರಿಗೆ ಬಂದು ನೋಡಬೇಕು ಈ ಥರ ಸಿನಿಮಾ ಅಂತ ಖಂಡಿತ ಆಗುತ್ತೆ ನಾನು ಅದಕ್ಕೆ ಪ್ರತಿ ಸಾರಿ ಹೇಳ್ತೀನಿ ಕಾಡುವ ಸಿನಿಮಾ ಮತ್ತು ನೋಡುವ ಸಿನಿಮಾ ಅಂತ ಕಾಡುವ ಸಿನಿಮಾ ಯಾವುದು ಅಂತಂದರೆ ರಾಜಕುಮಾರ್ ಅವರ ಸಿನಿಮಾ ಶಂಕರನಾಗ ಸಿನಿಮಾ ವಿಷ್ಣುವರ್ಧನ ಸಿನಿಮಾ ಈ ಥರದಲ್ಲಿ ನಮ್ಮ ಅಂಬರೀಷ್ ಅವರ ಸಿನಿಮಾಗಳು ಹಳೆ ಸಿನಿಮಾಗಳು ಎಲ್ಲರೂ ಯಾಕೆ ಆದಿತ್ತು ಅಂದರೆ ಅಲ್ಲಿಂದ ಹೊರಗಡೆ ಬಂದಾಗ ಒಬ್ಬ ನಮಗೆ ಅಣ್ಣನಾಗಿ ಅವರು ಇಷ್ಟ ಆಗ್ತಾರೆ ಅತಿಯಾಗಿ ಇಷ್ಟ ಆಗ್ತಾರೆ ಈ ಥರದ ಒಬ್ಬ ತಮ್ಮ ನಮಗೆ ಬೇಕಾಗಿತ್ತು ಈ ಥರದ ಒಂದು ಅಕ್ಕ ನಮಗೆ ಬೇಕಾಗಿತ್ತು ಅಂತ ಹೊರಗಡೆ ಬಂದಾಗ ನಾವು ಇದು ಮಾಡಿರ್ತೀವಿ ಒಂದು ವಿಷ್ಣುವರ್ಧನ್ ಅವರ ಸಿನಿಮಾ ನೀವು ನೋಡಿದಾಗ ಯಜಮಾನ ಅಂತ ಅಣ್ಣಂದ್ರೆ ಎಲ್ಲ ಒಟ್ಟಿಗಿರಬೇಕು ಅಂತ ಅನಿಸುತ್ತೆ ಇಲ್ಲಿ ಆ ಥರ ಒಂದು ಕಾಡುವಂಥ ಸಿನಿಮಾ ನಿಮಗಾಗುತ್ತೆ ಅಲ್ಲಿ ಧರ್ಮನ್ನ ಕಾಡ್ತಾನೆ ಆ ಸ್ಕೂಟ್ರ್ ಕಾಡುತ್ತೆ ಹೊರಗಡೆ ಬಂದಾಗ ತಮ್ಮ ಕಣ್ಣಂಚಲ್ಲೇ ಒಂದು ಚಿಕ್ಕ ಹನಿ ಬರುತ್ತೆ ನಮಗೂ ನಮ್ಮ ಹಿರಿಯರ ಒಂದು ಫೋಟೋ ಇರಬೇಕಾಗಿತ್ತಲ್ಲ ಅಂತ ಕಾಡುವಂಥ ಸಿನಿಮಾ ಆಗಿ ನಿಮ್ಮ ಮುಂದೆ ಅಂತ ಖಂಡಿತ ಬಂದಿರುತ್ತೆ ಇರ್ಬೇಕು ಅಂತ ನಾವುಗಳು ಒಬ್ಬ ಧರ್ಮಣ್ಣ ಆಗ್ಬೇಕು ಅಂತ ಆ ತರ ಆಗ್ಬೇಕು ಅನ್ನುವಂಥದ್ದು ನಾನು ಧರ್ಮಣ್ಣ ಅವ್ರ ಕ್ಯಾರೆಕ್ಟರ್ ಜೊತೆ ಒಂದು ಸರ್ಕಾರಿ ಅಧಿಕಾರಿಯಾಗಿ
ಮಾಡ್ಸಿದ್ದಾರೆ ಚೇತನ್ ಸರ್ ಅವರು. ಇಲ್ಲ ಇಲ್ಲ ಪಾಸಿಟಿವ್ ಒಂದು ಒಳ್ಳೆಯ ಪಾತ್ರಕ್ಕೆ ಅಂದ್ರೆ ಒಳ್ಳೆಯ ಒಬ್ಬ ಸರ್ಕಾರಿ ಅಧಿಕಾರಿಯ ಜೊತೆಗೆ ಇನ್ನೊಬ್ಬ ಒಳ್ಳೆಯ ಅಧಿಕಾರಿ ಸೇರಿದ್ರೆ ಏನಾಗುತ್ತೆ ಆ ತರದ ಒಂದು ಪಾತ್ರವಾಗಿ ಅವರು ಮಾಡಿದ್ದಾರೆ. ಚೇತನ್ ಸರ್ ಹೇಳ್ತಾ ಇದ್ರು ಧರ್ಮಣ್ಣ ಅವರಿಗೆ ಸಿನಿಮಾದಲ್ಲಿ ಸ್ಕೂಟರ್ ಒಂದು ಆಬ್ಸೆಷನ್ ತರ ಅಂತ. ನಿಜ ಜೀವನದಲ್ಲಿ ನಿಮ್ಮ ಒಂದು ಆಬ್ಸೆಷನ್ ಯಾವುದು? ನನಗೆ ಸಿನಿಮಾನಲ್ಲಿ ಅದು ಸ್ಕೂಟ್ರು ನಾನ್ ಲಿವಿಂಗ್ ಥಿಂಗ್ ನನ್ನ. ಯಾಕಂದರೆ ಈ ಪಾತ್ರಕ್ಕೆ ಮಕ್ಕಳಿಲ್ಲದೇ ಇರೋ ಕಾರಣದಿಂದ ಆತ ಜೀವನದಲ್ಲಿ ಸೋತಿರ್ತಾನೆ ಹೆಂಡತಿಯ ಮುಂದೆ. ಸೋತವನು ಅಂಬಲಾಗೇ ಇರ್ತಾರೆ ಜಾಸ್ತಿ ನಾರ್ಮಲಾಗಿ. ನನ್ನ ಭಾವನೆಗಳನ್ನು ಹೆಂಡತಿ ಹತ್ರ ಹೇಳ್ಕೊಳಕ್ಕಾಗಲ್ಲ, ಇನ್ನು ಯಾರ ಹತ್ರ ಹೇಳ್ಕೊಳ್ಳಿಕ್ಕೆ ಸಾಧ್ಯ? ನನ್ನ ಸರಿಸಮಾನರು ಅಂತಂದರೆ ಇನ್ನೊಂದು ಪಾತ್ರ ಇದೆ, ಮಂಜುನಾಥ್ ಹೆಗಡೆ ಮಾಡ್ತಾ ಇದ್ದಾನೆ ಸೀನಪ್ಪ ಅಂತ. ಅವನ ವ್ಯವಹಾರಿಕ ದೃಷ್ಟಿಯಿಂದ ನಾನು ಅವನ ಹತ್ರ ನನ್ನ ಭಾವನೆಗಳನ್ನು ಹೇಳ್ಕೊಳ್ಳಿಕ್ಕಾಗಲ್ಲ. ಎಲ್ಲೋ ಒಂದಷ್ಟು ಮನಸ್ಸಿನ ನೋವುಗಳನ್ನು ಹೇಳ್ಕೊಳಕ್ಕಲ್ಲ. ನಾರ್ಮಲಿ ಈ ನಿಜ ಜೀವನದಲ್ಲಿ ತೊಗೊಂಡ್ರೆ ನಮ್ಮ ನೋವುಗಳನ್ನ ಹೇಳಿದ್ರೆ ಬೇರೆಯವ್ರಿಗೆ ಕೇಳುವಷ್ಟು ತಾಳ್ಮೆನೂ ಇರಲ್ಲ, ಅದು ಬೇಕಾಗೂ ಇರಲ್ಲ, ತೋರ್ಗಾರಿಕೆಗೆ ಹೌದಾ ಅಯ್ಯೋ ಪಾಪ ಚೇಚೆ ಅಂತ ಹೇಳಿಬಿಡ್ತಾರೆ ಹೊರತಾಗಿ ಅದಕ್ಕೆ ಯಾವ ರೀತಿಯಲ್ಲೂ ಸ್ಪಂದಿಸಕ್ಕೆ ಹೋಗಲ್ಲ. ನಾರ್ಮಲಿ ಎಲ್ಲರೂ ಹಂಗಂತಲ್ಲ, ಸುಮಾರು ಜನ. ಸೊ ಹಂಗಾಗಿ ನನ್ನ ಮನಸ್ಸಿನ ಭಾವನೆಗಳನ್ನು ಹೇಳ್ಕೋಬೇಕು ಅಂತಂದರೆ ಯಾವಾಗಲೂ ನನ್ನ ಜೊತೆಯಲ್ಲಿರೋದು ನನ್ನ ಸ್ಕೂಟ್ರು, ಅದು ನನ್ನನ್ನು ಅರ್ಥ ಮಾಡಿಕೊಂಡಿರುತ್ತೆ ಅನ್ನೋ ಒಂದು ಭಾವನೆಯಿಂದ ನಾನು ಅದಕ್ಕೆ ಹೇಳ್ತಾನೆ ಇರ್ತೀನಿ. ಹಾಗಾಗಿ ಸಿನಿಮಾನಲ್ಲಿ ಈ ಸ್ಕೂಟರ್ ಹಂಗಿದೆ, ಬಟ್ ನಿಜ ಜೀವನದಲ್ಲಿ ನನಗೆ ಹಂಗೇನಿಲ್ಲಪ್ಪ. ಎಲ್ಲರೂ ನನಗೆ ಆತ್ಮೀಯರಾಗೇ ಇದ್ದಾರೆ. ಈಗ್ಲೂ ಕೆಲವು ಮಕ್ಕಳಿಗೆ ಆ ವಸ್ತುಗಳು ಅವ್ರಿಗೆ ತುಂಬಾ ಪ್ರಿಯ ಇಲ್ಲ ಅಂತೇನಲ್ಲ. ನಿಮಗೂ ಕೆಲವು ವಸ್ತುಗಳು ತುಂಬಾ ಪ್ರಿಯವಾಗಿರುತ್ತೆ, ನಿಮ್ಮಅಮ್ಮ ಮೊದಲು ಕೊಟ್ಟಿದ್ದು ಯಾವುದೋ ಒಂದು ಗಿಫ್ಟ್ ಇರ್ಬೋದು, ಈ ತರದೆಲ್ಲ ಬಹಳ ಜತನವಾಗಿ ಕಾಪಾಡಿಕೊಳ್ಳುವಂಥ ಮನಸ್ಥಿತಿಯಲ್ಲಿ ನೀವು ಇರ್ತೀರಿ, ಪ್ರತಿಯೊಬ್ಬರು ಹಂಗಿರ್ತಾರೆ. ಅಥರ್ವ ಅವರು ಬೇಸಿಕಲಿ ತುಳು ಇಂಡಸ್ಟ್ರಿಯಿಂದ ಬಂದಿರುವಂಥದ್ದು. ತುಳುವಲ್ಲಿ ಕೂಡ ನೀವು ಚೈಲ್ಡ್ ಆಕ್ಟರಾಗಿ ಕೆಲಸ ಮಾಡಿದ್ರಿ, ಅದಾದ್ಮೇಲೆ ಒಂದು ಸಿನಿಮಾ ತುಳುನಲ್ಲೂ ಕೂಡ ಬಂದಿರುವಂಥದ್ದು. ಈ ಒಂದು ಸಿನಿಮಾವನ್ನು ಮಾಡುವಾಗ ನೀವು ಒಬ್ಬ ಮಾಡ್ರನ್ ಈಗಿನ ಜನರೇಷನ್ ಹುಡುಗ ಆಗಿ ಹಳ್ಳಿ ಹುಡುಗನ ಪಾತ್ರಕ್ಕೆ ಏನೇನು ತಯಾರಿ ಮಾಡಿಕೊಂಡ್ರಿ? ಏನಂದ್ರೆ ಬೇರೆ ಬೇರೆ ಸಿನಿಮಾಗಳು ನೋಡಿದೆ, ಅದೇ ತಯಾರಿ ಅಂದರೆ ಅದೇ ಇರೋದು. ಅದು ಬಿಟ್ಟರೆ ಚೇತನ್ ಸರ್ ಯಾವ ಥರ ಇನ್ಸ್ಟ್ರಕ್ಟ್ ಮಾಡ್ತಿದ್ರು ಆ ಥರ ಆ್ಯಕ್ಟ್ ಮಾಡೋದು. ಇನ್ ಕೇಸ್ ಏನಾದ್ರು ತಪ್ಪು ಮಾಡಿದ್ರೆ ರಮೇಶ್ ಸರು ಮಂಜ ಸರ್ ಎಲ್ಲ ಹೇಳ್ಕೊಡ್ತಿದ್ರು ಆ ಥರ ಬೇಡ ಈ ಥರ ಟ್ರೈ ಮಾಡೋ. ಸೊ ಅದೆಲ್ಲ ತುಂಬ ಹೆಲ್ಪ್ ಆಯಿತು. ಸೊ ಆ ಥರನೇ ಪ್ರಿಪ್ರೇಷನ್ ಆಗ್ತಿತ್ತು. ಓಕೆ, ಚೇತನ್ ಸರ್ ಈ ಸಿನಿಮಾ ಕಥೆ ಎಲ್ಲ ರೆಡಿ ಆದಮೇಲೆ ಈ ಧರ್ಮಣ್ಣನ ಪಾತ್ರಕ್ಕೆ ರಮೇಶ್ ಸರೇ ಸೂಕ್ತದ ಆಯ್ಕೆ ಅಂತ ನಿಮ್ಗೆ ಅನಿಸಿದ್ ಹೇಗೆ? ಇನ್ನೊಂದ್ಸರಿ ಕೇಳಿ ಪ್ರಶ್ನೆ. ಇಲ್ಲ, ಈಗ ಅದು ಯಾಕೆ ಆ ಥರದ ಆಯ್ಕೆಗಳಾಗಬೇಕು ಅನ್ನುವಂಥದ್ದು, ಇದು ನಾವು ಏನು ಹೊಸದಾಗಿ ಮಾಡ್ತಿರೋದಲ್ಲ, ನಮ್ಮ ಹಿರಿಯರು ತುಂಬ ಜನ ಇದನ್ನು ನಿರ್ದೇಶಕರು ಮಾಡಿದ್ದಾರೆ. ನಾನು ನಿಮಗೆ ಉದಾಹರಣೆ ಕೊಡಬೇಕು ಅಂದರೆ ಒಂದು ಕೃಷ್ಣದೇವರಾಯ ಅಂತ ಸಿನಿಮಾ ನೀವು ನೋಡಿದ್ರೆ ಇಲ್ವೋ ಗೊತ್ತಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ. ಅಲ್ಲಿ ನಿಮಗೆ ಕೃಷ್ಣದೇವರಾಯ ಆಗಿ ಕಾಣ್ತಾರೆ ಹೊರತು ನಿಮಗೆ ರಾಜ್ಕುಮಾರ್ ಆಗಿ ಕಾಣಲ್ಲ. ಒಂದು ಭಕ್ತ ಕುಂಬಾರ ಸಿನಿಮಾ ಅಂತಂದರೆ ಅಲ್ಲಿ ಭಕ್ತ ಕುಂಬಾರ ಆಗಿ ಕಾಣ್ತಾರೆ ಹೊರತು ರಾಜ್ಕುಮಾರ್ ಆಗಿ ಕಾಣಲ್ಲ. ಆ ಕಾರಣಕ್ಕೋಸ್ಕರ ಆ ಪಾತ್ರಗಳನ್ನು ಅವರ ಕೈಯಲ್ಲಿ ಮಾಡಿಸಿರ್ತಾರೆ. ಇನ್ನೂ ಉದಾಹರಣೆ ಕೊಡಬೇಕು ಅಂದರೆ ಮಾಸ್ಟರ್ ಆನಂದ್ ಅವರದು ಗಣೇಶನ ಮದುವೆ ಅನ್ನುವಂಥ ಸಿನಿಮಾ. ನೀವು ಆ ಗಣೇಶನ ಮದುವೆಯಲ್ಲಿ ವಟವಟ ವಟವಟ ಪಟಪಟ ಅಂತ ಮಾತಾಡುವಂಥ ನಮ್ಮ ಮಾಸ್ಟರ್ ಆನಂದ್ ಅವರನ್ನು ಸೈಡಿಗೆ ಇಟ್ಬಿಟ್ಟು ಬೇರೆ ಯಾರನ್ನ ಚಾಯ್ಸ್ ಕೊಡಿ ನೋಡೋಣ, ಇಲ್ಲ ಆಯ್ಕೆ ಇಲ್ಲ. ಆ ಕಾರಣಕ್ಕೋಸ್ಕರ ಸಿನಿಮಾ ಕತೆಗೆ ಮಾಡೋದು ಹೆಚ್ಚಲ್ಲ, ನಿರ್ದೇಶನ ಮಾಡೋದು ಹೆಚ್ಚಲ್ಲ, ಆ ಕಲಾವಿದರನ್ನ ಆಯ್ಕೆ ಮಾಡೋದು ಹೆಚ್ಚಾಗಿ ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ಅದು ಮೂಲ ಆಗಿರುತ್ತೆ ಅನ್ನೋದು. ಈಗ ಇದನ್ನೇ ಪಾತ್ರ ಈ ಪಾತ್ರನ ಮಾಡಬೇಕು ಅಂತಂದರೆ ರಮೇಶ್ ಸಿನಿಮಾ ನೀವು ನೋಡಿ ಹೊರಗಡೆ ಬಂದಾಗ ರಮೇಶ್ ಪಂಡಿತ್ ಅವರ ಬದಲಿಗೆ ಇದನ್ನು ಯಾರು ಮಾಡ್ಬೋದು ಅಂತ ನಾನು ನಿಮಗಳಿಗೆ ಪ್ರಶ್ನೆ ಕೇಳ್ತೀನಿ. ನೀವು ಅವತ್ತು ನನಗೆ ಉತ್ತರ ಕೊಡಿ, ಇದನ್ನು ಬೇರೆಯವರು ಮಾಡ್ಬೋದಿತ್ತು ಅಂತ. ಯಾಕೆ ಇದನ್ನು ಯಾಕೆ ಹೇಳ್ತೀನಿ ಅಂದರೆ ಅದೊಂದು ಹೆಮ್ಮೆ ಅನಿಸುತ್ತೆ ನನಗೆ. ಕಲಾವಿದರಿಗಿಂತ ಹೆಚ್ಚಾಗಿ ಸಿನಿಮಾ ಯಾವತ್ತು ಕತೆ ನಾಯಕರಾಗಬೇಕು, ಆಗ ಆದಾಗ ಮಾತ್ರ ಸಿನಿಮಾ ಗೆಲ್ಲುತ್ತೆ. ಗೆಲ್ಲುತ್ತೆ ಅಂದರೆ ಏನಂದರೆ ಅದು 100 ಡೇಸ್ ಹೋಗುತ್ತೆ ಅಂತಲ್ಲ, ಜನಗಳ ಮನಸ್ಸಲ್ಲಿ ಅದು ನೆಲವೂರುತ್ತೆ ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರ ಇವತ್ತು ತುಂಬ ಸಾಧಕರ ಸಿನಿಮಾಗಳು ಇವತ್ತು ನಾವು ನೆನಪು ಮಾಡ್ಕೋತೀವಿ. ಆ ಕಾರಣಕ್ಕೋಸ್ಕರ ಅದಾಗಬೇಕು ಅನ್ನುವಂಥದ್ದು. ಮತ್ತು ಸಿನಿಮಾದ ಕಥೆಯ ಗಟ್ಟಿತನ ನಮ್ಮೊಳಗಡೆ ಇದ್ದಾಗ, ಗೊಂದಲಗಳಲ್ಲಿ ಇಲ್ಲದಿದ್ದಾಗ, ಎರಡನೇದು ಕಥೆಯ ಆಯ್ಕೆಯ ಜೊತೆಗೆ ಪಾತ್ರಗಳಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ರಮೇಶ್ ಪಂಡಿತ್ ಅಂತಿದ್ದಾರೆ ಅಂತಂದರೆ
ಅವರ ಕಣ್ಣಿದೆ ಅದು ಪ್ಲಸ್ ಆ ಪ್ಲಸ್ ಅನ್ನು ನಾನು ಹೆಂಗೆ ಅದನ್ನು ಇನ್ನೂ ಪ್ಲಸ್ ಮಾಡ್ಕೋಬೇಕು ಕತೆಗೆ ಅಂತಂದಾಗ ಆ ಕತೆಯ ವಿಷಯದಲ್ಲಿ ಎದುರುಗಡೆ ಇರುವಂಥ ಪಾತ್ರ ಅವನಿಗೆ ಬೈಯುತ್ತೆ ಗಾಡಿಯ ಹೆಡ್ಲೈಟ್ ಥರ ನಿಂದು ಕಣ್ಣಿದೆ ಅಂತ ಅದನ್ನು ಒಬ್ಬ ಕಲಾವಿದವಾಗಿ ಅವರು ತಗೋತಾರೆ ಅದು ಈಗಿನ ಕಾಲಘಟ್ಟದ ಹೊಸ ಆರ್ಟಿಸ್ಟ್ಗಳ ಹತ್ರ ತಗೊಳಕ್ಕಾಗಲ್ಲ ಕಲಾವಿದರಾದವ್ರ ಹತ್ರ ತಗೊಳತ್ತೆ ನೀವು ಕೇಳಬಹುದು ಕಲಾವಿದರು ಮತ್ತೆ ಆರ್ಟಿಸ್ಟ್ ಒಂದೇ ಅಲ್ವಾ ಅಂತ ನನ್ನ ದೃಷ್ಟಿಕೋನದ ಎರಡು ಬೇರೆ ಬೇರೆ ಅನ್ನುವಂಥದ್ದು ಯಾಕೆ ಅಂತಂದ್ರೆ ಕಲಾವಿದರು ಭಾವನೆಗಳ ಜೊತೆಗೆ ಪೂರ ಪಾತ್ರದ ಒಳಗೆ ನುಗ್ತಾರೆ ಆರ್ಟಿಸ್ಟ್ಗಳು ಪಾತ್ರ ಮಾತ್ರ ಮಾಡ್ತಾರೆ ಡೈಲಾಗ್ ಮಾತ್ರ ಹೇಳ್ತಾರೆ ಅವರ ಮುಖದಲ್ಲಿ ಯಾವುದೇ ನಾವು ಅನಿಸದೇ ಇಲ್ಲ ಅಲ್ಲಿ ನಾವು ಅವರನ್ನು ರಾಷ್ಟ್ರಪತಿಯಾಗಿ ಒಂದು ಪಾತ್ರ ನಡೀತಿದೆ ಅಂದರೆ ರಾಷ್ಟ್ರಪತಿಯಾಗಿ ಕಾಣಲ್ಲ ಅವರು ಆ ವ್ಯಕ್ತಿಯಾಗಿ ಮಾತ್ರ ಕಾಣ್ತಾರೆ ಈ ಕಾರಣಕ್ಕೋಸ್ಕರ ರಮೇಶ್ ಪಂಡಿತ್ ಅವರು ನನ್ನ ಆಯ್ಕೆ ಪರ್ಫೆಕ್ಟ್ ಆಗಿದೆ ಅಂತ ನನಗೆ ಅನಿಸುತ್ತೆ ಬಹುಶಃ ಒಂದು ಆರ್ಟಿಸ್ಟ್ ಮತ್ತೆ ಕಲಾವಿದರ ಈ ನಡುವಿನ ವ್ಯತ್ಯಾಸನ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ ನೀವು ನಮ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ನೀವೇ ಹೇಳ್ತಾ ಇದ್ರಿ ರಮೇಶ್ ಪಂಡಿತ್ ಅವರು ನಾವು ಇಷ್ಟ ಬರೀ ನೆಗೆಟಿವ್ ಶೇಡ್ಸ್ ಅಲ್ಲೇ ನೋಡಿದೀವಿ ಅವರ ಕಣ್ಣಾಗಿರ್ಬೋದು ಆ ಕಣ್ಣಲ್ಲಿ ಕಾಣುವಂತ ಒಂದು ಆ ರೆಡ್ನೆಸ್ ಏನೋ ಒಂದು ಕ್ರೌರ್ಯವನ್ನ ಬಿಂಬಿಸ್ತಾ ಇರುವಂತಹದ್ದಾಗಿರ್ಬೋದು ನಿಜ ಜೀವನದಲ್ಲ ಬಟ್ ತೋರಿಸುವಂತ ಪಾತ್ರಗಳನ್ನ ಹಾಗೆ ಇರುತ್ತೆ ಹೀಗೆ ರಮೇಶ್ ಪಂಡಿತ್ ಸರ್ ಇಷ್ಟು ದಿನ ಅದೇ ರೀತಿಯ ಪಾತ್ರಗಳನ್ನ ಮಾಡ್ತಾ ಈ ಒಂದು ಸಿನಿಮಾದಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಧರ್ಮಣ್ಣನ ಪಾತ್ರವನ್ನ ಮಾಡುವಾಗ ಕಲಾವಿದನಿಗೆ ಪ್ರತಿಯೊಂದು ಪಾತ್ರಗಳು ಚಾಲೆಂಜ್. ನಾನು ಇದುವರೆಗೂ ಮಂತ್ರವಾದಿ ಪಾತ್ರ, ಇನ್ಸ್ಪೆಕ್ಟರ್ ಪಾತ್ರ, ರೌಡಿ ಪಾತ್ರ ಈ ಥರ ಸಾಕಷ್ಟು ಮಾಡಿದ್ದೀನಿ. ಅದು ಒಂಥರ ಚಾಲೆಂಜಿಂಗ್ ಅಂತಲೇ ಅನಿಸುತ್ತೆ. ಯಾಕಂದರೆ ಜನಗಳಿಗೆ ರೀಚ್ ಆಗೋದು ಬಹಳ ಮುಖ್ಯ. ಕಲಾವಿದ ಅದು ಸುಮ್ಮನೆ ಬಿಡ ಏನೋ ಮಾಡಿದಾನೆ ಅಂತ ಅನಿಸ್ಬಾರ್ದು. ಏ ಇದು ರಮೇಶ್ ಪಂಡಿತ್ ತಾನೇ, ಅವ್ನು ಮಾತ್ರ ಮಾಡೋಕ್ಕೆ ಸಾಧ್ಯ, ಬೇರೆಯವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಛಾಪನ್ನು ಕಲಾವಿದ ಮೂಡಿಸ್ಬಿಡ್ಬೇಕು ಆ ಜನರ ಬಾಯಲ್ಲಿ. ಆಗ ಅವನು ಅರ್ಧ ಗೆದ್ದಂಗೆ. ಇನ್ನು ಈ ಸಿನಿಮಾ ವಿಷಯಕ್ಕೆ ಬಂದಾಗ, ಈ ಪಾತ್ರದ ವಿಷಯಕ್ಕೆ ಬಂದಾಗ ನನ್ನ ನಿಜವಾಗ್ಲೂ ಇದೊಂದು ಚಾಲೆಂಜ್ ಅಂತ ಅನ್ನಿಸ್ತು. ಯಾಕಂದರೆ ಅಬ್ಬರದ ಪಾತ್ರಗಳ ಮಧ್ಯದಲ್ಲಿ ಒಂಥರ ಸಬ್ಡ್ಯೂಡ್ ಪಾತ್ರಗಳು ಮಾಡೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ. ನಿಜ ಜೀವನದಲ್ಲೇ ಹಂಗೆ ಬದುಕೋದು ಕಷ್ಟ. ಎಲ್ಲವನ್ನೂ ಒಪ್ಕೊಂಡು ನಂದೇ ತಪ್ಪು ಏನಾಗಿಲ್ಲ, ಬದುಕೋ ತುಂಬ ಕಷ್ಟ. ಎಲ್ಲೋ ಒಂದ್ಸರಿ ಒಂದು ಎಮೋಷನ್ ಆಚೆ ಬಂದೇ ಬರುತ್ತೆ, ಬ್ಲಾಸ್ಟ್ ಆಗಿ ಹಾಕ್ತೀವಿ. ಅಂಥದ್ರಲ್ಲಿ ಈ ಕಥೆಯ ಸುಮಾರು ಒಂದು 6 ತಿಂಗಳ ವರ್ಷದ ಅವಧಿಯ ಕತೆ ಆಲ್ಮೋಸ್ಟ್. ಅಷ್ಟನ್ನು ಅಂದರೆ ಅದು ಸಿನಿಮಾ ಇದು ಕತೆ 1 ವರ್ಷ ಇದ್ರೂ ಅವನ ಹಿಂದೆ ಬದುಕು 50 ವರ್ಷದ ಒಂದು ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಇದ್ದೇ ಇರುತ್ತೆ. ಅದು ಮತ್ತು ನನ್ನ ಹೆಂಡತಿ ಮಕ್ಕಳಿಲ್ಲದ ಕೊರಗು, ನನ್ನ ಅಕ್ಕಪಕ್ಕರ ಪಾತ್ರಗಳು, ಅವರ ಬಿಹೇವಿಯರು, ಇವರೆಲ್ಲರೂ ಸಂಭಾಳಿಸ್ಕೊಂಡು ಹೋಗೋದಿದೆಯಲ್ಲ, ಅದು ನಿಜಕ್ಕೂ ಚಾಲೆಂಜ್ ಅಂತ ಅನ್ನಿಸ್ತು. ನಾನು ಮಾಡಿದ್ದನ್ನೆಲ್ಲ ಚೇತನ್ ಒಪ್ಕೊಂಡೋದ್ರು. ನಾನು ಮಧ್ಯದಲ್ಲಿ ಪ್ರಶ್ನೆ ಕೇಳ್ತಾ ಹೋದೆ, ನಾನು ಮಾಡಿದ್ದೆಲ್ಲ ನೀವು ಒಪ್ಕೋತಾ ಇದ್ರಿ, ತಪ್ಪಿದ್ರೆ ಹೇಳಿ ಅಂತ. ತಪ್ಪಿದ್ರೆ ನಾನು ಖಂಡಿತ ಹೇಳ್ತೀನಿ, ನೀವು ಮಾಡಿ. ಇಲ್ಲ, ಈ ಪಾತ್ರ ಇವರಿಗೆ ಹೇಳುವಾಗ ನನಗೆ ಒಂದು ನೆನಪಾಗುತ್ತೆ, ಅದನ್ನು ಹೇಳಬೇಕು ಅನಿಸುತ್ತೆ. ವೀಕೆಂಡ್ ವಿತ್ ರಮೇಶಲ್ಲಿ ರಮೇಶ್ ಅರವಿಂದ್ ಅವರು ಪ್ರಕಾಶ್ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ಅವಕಾಶ ಸಿಗಲ್ಲ ಅನ್ನೋದ ಕಲಾವಿದರ ಬಗ್ಗೆ. ತುಂಬ ಜನ ಅವಕಾಶ ಸಿಗದೇ ಇರುವಂಥ ತುಂಬ ಕಲಾವಿದರು ಇದ್ದಾರೆ, ಅವರಿಗೆ ನೀವೇನು ಹೇಳ್ತೀರಿ ಅಂತ. ಆಗ ಪ್ರಕಾಶ್ ರೈಯವರು ಒಂದು ಮಾತು ಹೇಳ್ತಾರೆ, ಅವಕಾಶ ಸಿಗಲ್ಲ ಅನ್ನೋದಕ್ಕಿಂತ ಸಿಕ್ಕಿರುವ ಅವಕಾಶನ ಬಳಸ್ಕೊಳ್ಳೋದವರು ತುಂಬ ಜನ ಇದ್ದಾರೆ ಅಂತ. ಇದನ್ನು ಯಾಕೆ ಈಗ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಪಂಡಿತ್ ಈ ಪಾತ್ರಕ್ಕೆ ನನಗೆ ಏನು ಬೇಕು, ಒಬ್ಬ ಕಥೆಗಾರನಾಗಿ ಒಬ್ಬ ನಿರ್ದೇಶಕನಾಗಿ ನಾನು ಏನು ಕನಸು ಕಂಡಿದೆ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಅದನ್ನು ಬಳಸ್ಕೊಂಡಿರುವಂಥದ್ದು, ಮತ್ತು ಒಂದು ಹಂತಕ್ಕೆ ನನಗೆ ಹೆಚ್ಚೇ ಕೊಟ್ಟಿರುವಂಥದ್ದು, ನಾನು ಎಕ್ಸ್ಪೆಕ್ಟ್ ಮಾಡದೇ ಇರುವಷ್ಟು ಜಾಸ್ತಿ ಕೊಟ್ಟಿರುವಂಥದ್ದು. ಯಾಕಂತಂದರೆ ಒಬ್ಬ ನನ್ನಂಥ ಒಬ್ಬ ಕಾಡು ಮನುಷ್ಯನಿಗೆ, ನನ್ನಂಥ ಒಬ್ಬ ಹುಚ್ಚುತನದ ಇರುವಂಥ ವ್ಯಕ್ತಿಗಳಿಗೆ ನೆಮ್ಮದಿ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಕಮ್ಮಿ ಇರುವಂಥದ್ದು. ಅಂಥದ್ರಲ್ಲಿ ನನಗೆ ಒಬ್ಬ ಕಲಾವಿದನಾಗಿ, ಒಬ್ಬ ಹಿರಿಯರು ಕೂಡ ಆಗಿ, ಒಬ್ಬ ಗೆಳೆಯನೂ ಆಗಿ, ನಮ್ಮ ಜೊತೆಗೆ ನನ್ನ ತಪ್ಪು ಸರಿಗಳ ಮಧ್ಯದಲ್ಲಿ, ನನ್ನ ಹುಚ್ಚುತನದ ಮಧ್ಯದಲ್ಲಿ ನನಗೆ ಸಪೋರ್ಟ್ ಕೊಟ್ಕೊಂಡು ಈ ಸಿನಿಮಾನ ತನ್ನ ಇಡೀ ಸಿನಿಮಾನ ತನ್ನ ಹೆಗಲ ಮೇಲೆ ನಿಂತ್ಕೊಂಡು ಮಾಡಿದಿದ್ದಲ್ಲ, ಅದಕ್ಕೆ ನಾನು ಅವರಿಗೆ ಖಂಡಿತ ತಲೆ ಬಾಗ್ತೀನಿ. ಆ ಥರದ ಒಂದು ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಪಂಡಿತ್ಗೆ, ಇದನ್ನು ಭಾವನಾತ್ಮಕವಾಗಿ ಹೇಳ್ತೀನಿ, ಪ್ರೀತಿಯಿಂದ ಕೂಡ ಹೇಳ್ತೀನಿ. ಯಾಕಂತಂದರೆ ಒಬ್ಬ ನಿರ್ದೇಶಕನ ಅದು ಸಿಕ್ಕಿದಾಗ ಮಾತ್ರ ಖುಷಿ ಸಿಗುವಂಥದ್ದು. ಪೂರ್ಣ ಪ್ರಮಾಣದಲ್ಲಿ ಒಂದು ಸಿನಿಮಾ ನೋಡಿದಾಗ ಇದು ಗಟ್ಟಿತನ ಬಂದು ನಿಂತಾಗ ಒಬ್ಬ ಕಲಾವಿದರಿಂದ ಅದು ಸಿಗುತ್ತಲ್ಲ, ಆವಾಗ ಎಲ್ಲರೂ ನೀವುಗಳು ಅದನ್ನು ಹೇಳ್ತೀನಿ. ಇದನ್ನು ಯಾಕೆ ಡಿಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾಳೆ ಸಿನಿಮಾ ನೋಡಿ ಆದ ನಂತರ ನೀವು ನಂತರ ಕೇಳುವುದು, ಅದನ್ನು ನೀವು ಕೇಳಿದ್ರಲ್ಲ, ನಾನು ಅವತ್ತು ಹೇಳಿದ್ರಲ್ಲ,
ಇವತ್ತು ನಿಮ್ಮ ಹತ್ರ ಪ್ರಶ್ನೆ ಕೇಳಿ ಎಲ್ಲಿದೆ ಅದು ಅಂತ ನೀವು ಎದೆ ತಟ್ಕೊಂಡು ನನಗೆ ಕೇಳ್ಬೋದು. ಯಾಕಂದರೆ ಅಷ್ಟು ಧೈರ್ಯದಿಂದ ಅದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಪಂಡಿತ್ ಅವರು. ಇಲ್ಲಿ ತನಕ ಅವರು ಮಾಡಿದಾರದ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ತುಂಬ ಅದ್ಭುತವಾದ ಅವರ ಜರ್ನಿ ಇದೆ ಅನ್ನೋದು. ಯಾಕಂದರೆ ಒಬ್ಬರೇ ಇಡೀ ಸಿನಿಮಾನ ಎತ್ಕೊಂಡು ಹೋಗ್ಯಾರೆ, ಮತ್ತು ಜೊತೆಗೆ ಪಕ್ಕದಲ್ಲಿರುವ ಪಾತ್ರಕ್ಕೂ ಅವರು ಅದನ್ನು ಲೀಡ್ ಕೊಟ್ಕೊಂಡೇ ಹೋಗ್ಯಾರೆ ಅನ್ನುವಂಥದ್ದು. ಪ್ರಬುದ್ಧ ನಿರ್ದೇಶಕ, ಒಬ್ಬ ಪ್ರಬುದ್ಧ ನಟ, ಇಬ್ಬರ ಸಮಾಗಮ ಆಗಿ ಕತೆ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ನಂಗೆ ಅನಿಸ್ತಾ ಇದೆ. ಇಲ್ಲ, ಕಲೆ ಆಗಲಿ ನಟನೆ ಆಗಿರಿ ಅಥವಾ ಒಬ್ಬ ತಂತ್ರಜ್ಞನಾಗಿ ಅವ್ರು ಯಾವತ್ತೂ ಪೂರ್ಣ ಆಗಲ್ಲ, ಪೂರ್ಣ ಆಗ ಸಾಧ್ಯನೂ ಇಲ್ಲ. ಯಾಕಂದ್ರೆ ಪೂರ್ಣ ಆದರೆ ಅಲ್ಲಿಗೆ ಎಂಡ್ ಅಂತ ಅರ್ಥ. ಅದಕ್ಕೆ ಸಿನಿಮಾದಲ್ಲಿ ಎಲ್ಲರೂ ಎಂಡ್ ಅಂತ ಹಾಕ್ತಾರೆ. ನನ್ನ ಸಿನಿಮಾದಲ್ಲಿ ನಾನು ಎಂಡ್ ಅಂತ ಹಾಕಲ್ಲ. ಏನಂತ ಹಾಕಿದ್ದೀರಾ? ವಿರಾಮ ಅಂತ ಹಾಕಿರ್ತೀನಿ ನಾನು. ಅಲ್ಲೂ ಅರ್ಥ ಇದೆ, ಎಂಡ್ ಬೇರೆ ವಿರಾಮ ಬೇರೆ ಅಂತ. ಕಾಲಘಟ್ಟಗಳನ್ನ ಬೆಸೆಯುವ ತುರ್ತು ಹೆಚ್ಚೇ ಇರುತ್ತೆ ಅಂತ, ಸಂಬಂಧಗಳ ಜೋಡಣೆಗಳ ಬೆಸೆಯುವ ತುರ್ತು ಹೆಚ್ಚೇ ಇದೆ ಅಂತ. ಇದು ಮೇಜರ್ ಆಗಿರುವಂಥದ್ದು. ಯಾಕಂತಂದ್ರೆ ಒಂದು ಫೋಟೋ ಅನ್ನುವಂಥದ್ದು ಈಗಿನ ಕಾಲಕ್ಕೆ ಸೆಲ್ಫಿ ಆಗಿದೆ. ಆ ಸೆಲ್ಫಿ ಈಗಿನ 2 ನಿಮಿಷಕ್ಕೆ ಮಾತ್ರ ಆಗಿರುತ್ತೆ. ಮರುದಿವಸ ಅದು ನಾವು ತೆಗೆದುಕೊಳ್ಳಿ ನಮಗೆ ಗೊತ್ತಿರಲ್ಲ. ಮತ್ತೆ ನಿಮ್ಮ ನೆನಪು ಮಾಡದೆ ಈಗಿನ ಫೇಸ್ಬುಕ್ಕು ಈಗಿನ ಟ್ವಿಟರ್ಗಳು ನಿಮಗೆ ಅದು ನೆನಪು ಮಾಡುತ್ತೆ ಅಷ್ಟು ಹೊರತು ನೀವುಗಳು ಅದನ್ನು ನೆನಪು ಮಾಡಲ್ಲ. ಆದರೆ ಆವಾಗ ಹಂಗಲ್ಲ. ಒಂದು ಮದುವೆ ಫೋಟೋಗಳು ಅಂತಂದರೆ ಅವ್ರ ಫೋಟೋ ತೆಗೆದ್ರೆ ಆ ಫೋಟೋ ಆಲ್ಬಮ್ ಯಾವಾಗ ಬರುತ್ತೆ ಅಂತ ಇಡೀ ಮನೆಯೇ ಕಾಯ್ತಾ ಇತ್ತು. ಗಂಡ ಹೆಂಡತಿ ಮಾತ್ರ ಅಲ್ಲ, ಬಂದಾದ ನಂತರ ಅವರ ಕೈಗೆ ಸಿಗ್ತಿರಲಿಲ್ಲ. ಇಡೀ ಊರಿಗೆಲ್ಲ ಅವರ ಕುಟುಂಬ ಎಲ್ಲ ಹೋಗಿ 2-3 ತಿಂಗಳಾದ ನಂತರ ಬರ್ತಾ ಇತ್ತು. ಬಂದಾಗ ಅಷ್ಟೇ ಇರಲಿಲ್ಲ. ಅದರ ಜೊತೆಗೆ ಅವರ ಮಕ್ಕಳಾದ ನಂತರ ಆಲ್ಬಮ್ ತೋರಿಸಿದಾಗ ಇದನ್ನೇ ದೊಡ್ಡಪ್ಪ, ಇದು ಚಿಕ್ಕಪ್ಪ, ಇದು ಈ ಥರದಲ್ಲಿ ಸಂಬಂಧಗಳನ್ನು ಜೋಡಿಸ್ತಾ ಇತ್ತು. ಒಂದು ಫೋಟೋ ಹೇಳ್ಕೊಳಕ್ಕೆ ಒಂದು ಮದುವೆ ಫೋಟೋ ಮಾತ್ರ ಆಗಿತ್ತು, ಆದರೆ ಸಂಬಂಧಗಳ ಜೋಡಣೆ ಆಗ್ತಿತ್ತು. ಇವತ್ತು ನಮಗೆ ಗೊತ್ತಿಲ್ಲ, ನನ್ನ ಮಕ್ಕಳಿಗೆ ಗೊತ್ತಿಲ್ಲ ದೊಡ್ಡಪ್ಪ ಯಾರು ಚಿಕ್ಕಪ್ಪ ಯಾರು ಅಂತ. ಯಾಕಂದರೆ ಅವರು ಇವತ್ತು ಮೊಬೈಲ್ನ ಪ್ರಪಂಚದಲ್ಲೇ ಇದ್ದಾರೆ. ಇವತ್ತು ಈ ಮೊಬೈಲ್ ನಮ್ಮನ್ನೆಲ್ಲನೂ ಕಳ್ಕೊಂಡಿದ್ದೀವಿ ಮೊಬೈಲಿಂದ ಅನ್ನುವಂಥದ್ದು. ಆದರೆ ಒಂದು ಫೋಟೋ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅನ್ನೋದಕ್ಕೆ ನಿಮಗೆ ಆ ಭಾವಪೂರ್ಣ ನೋಡಿದಾಗ ಖಂಡಿತ ಗೊತ್ತಾಗುತ್ತೆ. ನಾನು ನಿಜವಾಗ್ಲೂ ಪ್ರತಿಯೊಬ್ಬ 90s ಕಿಡ್ಸ್ಗೂ ಕೂಡ ಅವರ ಫೋಟೋ ತುಂಬಾ ಎಮೋಷನ್ ಆಗಿದ ಕಾಲದಲ್ಲಿ ಬಹುಶಃ ಅದನ್ನ ಕಟ್ಕೊಳ್ಳೋ ಪ್ರಯತ್ನವನ್ನ ಅದ್ಭುತವಾಗಿ ಮಾಡಿದ್ದೀರಾ ಅಂತ ನಾವು ಕೂಡ ನಂಬಿದೀವಿ. ಹಾಗೆ ಸರ್ ಜೊತೆ ಮಾತಾಡುವಾಗ, ಒಬ್ಬ ಹೊಸದಾಗಿ ಬರುವಂತಹ ಒಬ್ಬ ನಟನೆಗೆ ಇಷ್ಟು ಅನುಭವಿ ಇರುವಂತ ನಟರ ಜೊತೆ ಅಭಿನಯಿಸುವಾಗ ಒಂದಷ್ಟು ಆತಂಕ ಇರುತ್ತೆ, ಆಂಗ್ಸೈಟಿ ಇರುತ್ತೆ, ಭಯ ಅನ್ನೋದಿರುತ್ತೆ. ನಿಮ್ಗೆ ರಮೇಶ್ ಸರ್ ಜೊತೆ ನಟನೆ ಮಾಡುವಾಗ ಹೇಗೆ ತಿಳಿಯುವ ಒಂದು ಅನುಭವ? ಸತ್ಯ ಹೇಳಿದ್ರೆ ಒಡೆದಾಗ್ಬಿಡಲ್ವ? ಇನಿಷಿಯಲಿ ನಾನು ತುಂಬಾ ನರ್ವಸ್ ಆಗಿದೆ. ಅಂದ್ರೆ ರಮೇಶ್ ಸರ್ ಅಷ್ಟೇ ಅಲ್ಲ, ನಿಮ್ಮ ಮಂಜನ್ ಸರ್ ಇನ್ನಷ್ಟು ತುಂಬಾ ಎಕ್ಸ್ಪೀರಿಯನ್ಸ್ಡ್ ದೊಡ್ಡ ದೊಡ್ಡ ಕಲಾವಿದ್ರು. ಸೊ ಇನಿಷಿಯಲಿ ಅಯ್ಯೋ ಏನ್ ಅನ್ಕೋತಾರೆ, ನಾನೇ ತಪ್ಪು ಮಾಡಿದ್ರೆ ಯಾವ ತರ ರಿಯಾಕ್ಟ್ ಮಾಡ್ತಾರ ಅಂತ ಭಯ ಇತ್ತು. ಈವನ್ ಚೇತನ್ ಸರ್ ಅಯ್ಯೋ ಅಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ. ಬಟ್ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು. ಇನ್ ಕೇಸ್ ಏನಾದರೂ ಸರಿಯಾಗಿಲ್ಲ ಅಂದರೆ ಸರು ಮಂಜ ಸರ್ ಹೇಳ್ತಿದ್ರು ಆ ಥರ ಈ ಥರ ಟ್ರೈ ಮಾಡ್ಕೋ ಆಗತ್ತೆ ಅಂತ, ತುಂಬ ಸಪೋರ್ಟಿವ್ ಆಗಿದ್ರು. ಸೊ ನಮಗೂ ತುಂಬ ಹೆಲ್ಪ್ ಆಯಿತು. ಬಟ್ ಇದೊಂಥರ ಜನ್ರೇಷನ್ ಕಾನ್ಫ್ಲಿಕ್ಟ್ ಅಂತ ಹೇಳ್ಬೋದಾ? ಬಿಕಾಸ್ ಇಲ್ಲಿ ನೋಡಿದ್ರೆ ಈಗಿನ ಜನ್ರೇಷನ್ ಒಬ್ಬ ನಟ ಇದ್ದಾರೆ, ಅಲ್ಲಿ ನೋಡಿದ್ರೆ 90s ಒಂದು ಭಾವನೆಗಳನ್ನ ಕಟ್ಕೊಳ್ಳುವಂತ ಧರ್ಮಣ್ಣ ಅವ್ರ ಪಾತ್ರ ಇರುತ್ತೆ. ನಿಮ್ಗೇನದು ಒಂದು ಕಾನ್ಫ್ಲಿಕ್ಟ್ ಅಂತ ಅನಿಸ್ತಾ? ಕಾನ್ಫ್ಲಿಕ್ಟ್ ಇಲ್ಲಿ ಚಾನ್ಸ್ ಇಲ್ಲ, ಬಟ್ ಇಟ್ಸ್ ಮೋರ್ ದೆನ್ ನನಗೆ ಕಲೆ ತುಂಬ ಸಿಕ್ತು. ಸೊ ಎಕ್ಸ್ಪೀರಿಯನ್ಸ್ ಅವ್ರ ಹತ್ರ ಇರುವಂತ ಎಕ್ಸ್ಪೀರಿಯನ್ಸ್ಗಳನ್ನ ಅವ್ರನ್ನ ಅವರು ಆಕ್ಟ್ ಮಾಡುವಂತ ರೀತಿ ಅದನ್ನೆಲ್ಲ ನೋಡಿ ಕಲೆ ತುಂಬ ಅಂತ ಅನಿಸ್ತು. ಮತ್ತೆ ಇಲ್ಲಿ ಕಲೆ ಆರ್ಟಿಸ್ಟ್ಗಳ ಮಧ್ಯೆ ಆಗಲಿ ತಂತ್ರಜ್ಞರ ಮಧ್ಯೆ ಆಗಲಿ ವ್ಯತ್ಯಾಸಗಳಿರಲಿಲ್ಲ. ಒಂದು ಕುಟುಂಬವಾಗಿ ಮಾಡ್ತಾ ಎಲ್ಲರೂ ಇದು ಮಾಡ್ತಾಯಿದ್ರು, ಒಬ್ಬರಿಗೊಬ್ಬರು ಬೆರೀತಾ ಇದ್ರು, ಒಬ್ಬರ ಪಾತ್ರದ ಬಗ್ಗೆ ಇನ್ನೊಬ್ಬರು ಅದರ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು, ಆ ಪಾತ್ರ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಬ್ಬರಿಗೊಬ್ಬರು ಇದು ಮಾಡ್ತಿದ್ರು. ಈ ಥರದಲ್ಲಿ ಎಲ್ಲ ರೀತಿಯಲ್ಲೂ ಒಬ್ಬ ನಿರ್ದೇಶಕನಿಗೆ ಎಲ್ಲರೂ ಬೆಂಬಲ ಆಗಿ ನಿಂತಿದ್ರು ಅಂತ. ಆತಂಕ ಎಲ್ಲ ಇತ್ತು. ಆಮೇಲೆ ನಾವು ಇದು ನಾವು ಮೊದಲಿಂದ ಸ್ವಲ್ಪ ಫ್ರೆಂಡ್ಲಿ ಆಗಿದ್ದರಿಂದ ಸ್ವಲ್ಪ ಅನುಕೂಲ ಆಯ್ತು. ಅದಕ್ಕೆ ಕಾರಣ ಫ್ರೆಂಡ್ಲಿ ಡೇ ಒನ್ ಇವರು ನಮ್ಮ ತಂಡದ ಜೊತೆಲೇ ಇದ್ರು, ಹಂಗಾಗಿ ನಾವೆಲ್ಲ ಅವ್ರಿಗೆ ಬಹಳ ಪರಿಚಯ ಆಗಿದ್ರಿಂದ ಕ್ಯಾಮ್ರಾ ಮುಂದೆ ಅವ್ರಿಗೆ ಇವ್ರು ದೊಡ್ಡವರಪ್ಪ ಆ ಥರದ್ದು ಏನು ಬರಲಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಆ ಥರ ಏನು ಬರಲಿಲ್ಲ, ಅವರು ನಾವು ಏನಾದ್ರು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಹೇಳಿ ಈ ಥರ ಮಾಡು ಈ ಥರ ಮಾಡು ಅಂತ ಹೇಳ್ತಾರೆ. ಚೇತನ್ ಸರ್, ಈಗಾಗಲೇ ಸುಮಾರು ನೀವು 90 ಸೀರಿಯಲ್ಸ್ಗಳಿಗೆ ಆರ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀರಾ, ಹಾಗೆ ಮುಡಿಪು ಅನ್ನುವಂಥ ಮದಿಪು ಅನ್ನುವಂಥ ಒಂದು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ತಗೊಂಡಿರುವಂಥ ನಟ ನಿರ್ದೇಶಕ,
ಈ ಒಂದು ಚಿತ್ರದಲ್ಲಿ ನೀವು ಕಾಂತಾರದಲ್ಲಿ ಬಳಸಿರುವಂತ ಒಂದು ಭೂತ ದೈವಾರಾಧನೆಯನ್ನು ಕೂಡ ನೀವು ಇಲ್ಲಿ ಬಳಸಿದ್ದೀರಿ. ಹೌದು, ಮದಿಪುರ್ ಅದರಲ್ಲಿ ಬಳಸಿ ನಾನು ಬಳಸಿ ಆದ ನಂತರ ಅವ್ರು ಬಳಸಿದ್ದಾರೆ. ನೀವು ಮೊದಲು ಬಳಸಿದಂತವ್ರು ನೀವೇ. ಅದ್ ನಿಮ್ಗೇನಾದ್ರು ಒಂದು ಅಳುಕು ಅಥವಾ ಏನಾದ್ರು ಬೇಸರ ಇದೆಯಾ ಅಂದ್ರೆ ಇದನ್ನ ನಾನು ಮುಂಚೆ ಬಳಸಿದ್ದೆ ನಾನು ಬೇಸಿಕಲಿ ಥಿಯೇಟರ್ ಇಂದ ಬಂದಿರುವಂತ ಜೊತೆಗೆ ಒಬ್ಬ ಪೇಂಟರ್ ಒಬ್ಬ ಸ್ಕಲ್ಪ್ಟರ್ ಒಂದು ಚಿತ್ರನ ನಾನು ಚಿತ್ರ ಬಿಡಿಸ್ಬೇಕು. ಈಗ ರಮೇಶ್ ಪಂಡಿತ್ ಅವರ ಚಿತ್ರ ಬಿಡಿಸಿದಾಗ ಕಣ್ಣು ಹಿಂಗಿರ್ಬೇಕು, ಮೂಗು ಹಿಂಗಿರ್ಬೇಕು, ಬಾಯಿ ಹೀಗಿರ್ಬೇಕು ಅಂತ ನಾನು ಚಿತ್ರ ಬಿಡಿಸ್ತೀನಿ. ನಾನು ಬಿಡಿಸುವುದು ರಿಯಲಿಸ್ಟಿಕ್ ವರ್ಕ್ ಆಯಿತು ಅಂದಾಗ ಅಥವಾ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಅಂತ ಆಯ್ತಲ್ಲ, ಇನ್ನೊಬ್ಬ ಅದನ್ನು ರಿಯಲಿಸ್ಟಿಕ್ ಆಗಿ ಮಾಡ್ತಾನೆ. ಅದು ಅವರ ಸ್ಟೈಲ್ ಆಗಿರುತ್ತೆ, ಇದು ನಮ್ಮ ಸ್ಟೈಲ್ ಆಗಿರುತ್ತೆ. ಅವರು ಮಾಡಿದ್ದಾರೆ ಅಂತ ನಮಗೆ ಅದು ಬೇಸರ ಅಲ್ಲ, ಅದರಿಂದ ನಮಗೆ ಏನು ಕಲಿಯೋಕ್ಕೆ ಸಿಗುತ್ತೆ ಅಂತ ನಾವು ಹುಡುಕ್ಬೇಕು. ನಾವು ಬೇಸರ ಮಾಡಿಕೊಂಡಾಗ ನಾವು ಕಲಿಯೋ ಥರ ಆಗಲ್ಲ, ನಮ್ಮದು ಕುಂಠಿತ ಆಗಿಬಿಡುತ್ತೆ. ಯಾವತ್ತು ಅದರಿಂದ ಕಲಿಯುವಂಥದ್ದು ಇರಬೇಕು, ಅದು ಆಗಿದೆ. ಕಾಂತಾರ ಇವತ್ತು ಒಂದಷ್ಟು ಬರೀ ಚೇತನ್ ಮುಂಡಾರಿಗೆ ಒಬ್ಬನೇ ಕಲಿಯೋಕ್ಕೆ ಸಿಗೋದಲ್ಲ, ಇಡೀ ಕನ್ನಡ ಚಿತ್ರರಂಗನ ಒಂದು ಅಂತ್ಯಕ್ಕೆ ತಗೊಂಡು ತೋರಿಸಿ ಕನ್ನಡ ಕಡೆಗೆ ತಿರುಗಿ ನೋಡುವ ಥರ, ಬೇರೆ ಭಾಷೆಯವರು ತಿರುಗಿ ನೋಡುವ ಥರ ಮಾಡಿ ಸಾಧನೆ ಮಾಡಿದಂಥ ಚಿತ್ರತಂಡ ಅದು. ಆದ ಕಾರಣ ಆ ತಂಡದ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಎರಡನೇದು ಮದಿಪು ನನ್ನ ಕನಸಿನ ಚಿತ್ರ, ಭಾವಪೂರ್ಣ ನನ್ನ ಕನಸಿನ ಚಿತ್ರ. ಭಾವಪೂರ್ಣ ಆದ ನಂತರ ಇನ್ನೊಬ್ಬ ಯಾರೋ ಬಂದುಬಿಟ್ಟು ಇನ್ನೊಬ್ಬ ಬೇರೆ ರೀತಿಯಲ್ಲಿ ಅದೇ ಥರ ಕತೆ ಮಾಡಿದ್ರು ಅಂತಂದರೆ ಅದು ಅದರಿಂದಲೂ ಕೂಡ ನಾವು ಕಲಿಯೋಕ್ಕಿರುತ್ತೆ ಅನ್ನುವಂಥದ್ದು. ಯಾವತ್ತು ಕಲಿಯೋಕೆ ಪ್ರತಿ ದಿನವೂ ಪ್ರತಿ ಸಮಯನೂ ನಾವು ಕಲಿಯೋಕ್ಕೇನೆ ಇರುತ್ತೆ. ಆ ಕಾರಣಕ್ಕೋಸ್ಕರ ಆ ಸಿನಿಮಾ ಈ ಸಿನಿಮಾ ಅಂತಿಲ್ಲ, ನನ್ನ ಸಿನಿಮಾ ನನ್ನ ಚಿತ್ರರಂಗ ಅಂತ ಗ್ಯಾರಂಟಿ. ಆ ಕಾರಣಕ್ಕೋಸ್ಕರ ನಿಮಗೆ ಇಲ್ಲಿ ನೋಡಿದಾಗ ಇಡೀ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಇದು ನನ್ನ ಪೂರ್ತಿ ಚಿತ್ರರಂಗ ಅಂತ ನಾನು ಪೇಂಟಿಂಗ್ ಮಾಡಿರುವಂಥದ್ದು, ನನ್ನ ಕೈಯಾರೆ ಪೇಂಟಿಂಗ್ ಮಾಡಿರುವಂಥದ್ದು. ಯಾಕಂದರೆ ಇಲ್ಲಿ ಎಲ್ಲರೂ ಇದ್ದಾರೆ, ತಮಿಳು ಆರ್ಟಿಸ್ಟ್ಗಳಿದ್ದಾರೆ, ತೆಲುಗು ಆರ್ಟಿಸ್ಟ್ ಅವರು ಇದ್ದಾರೆ, ಹಿಂದಿ ಆರ್ಟಿಸ್ಟ್ ಇದ್ದಾರೆ, ರಾಜಕುಮಾರಿಂದ ಸ್ಟಾರ್ಟ್ ಆಗಿ ಎಲ್ಲನಿದೆ. ಇದು ನನ್ನ ಕುಟುಂಬ ಅನ್ನುವಂಥದ್ದು, ಆ ಕಾರಣಕ್ಕೋಸ್ಕರ ಅವರೆಲ್ಲ ನನ್ನ ಕುಟುಂಬ ಅಂತ. ಸೊ ಕಲಾ ನಿರ್ದೇಶಕರಾಗಿರುವಂತಹ ನೀವು ಈ ಒಂದು ಚಿತ್ರದಲ್ಲಿ ಕಲಾತ್ಮಕ ಪ್ರಯೋಗ ಆಗಿರಬಹುದು, ಹಾಗಾದ್ರೆ ಕಲಾತ್ಮಕ ಪ್ರಯೋಗ ಅಂತ ಹೇಳಲ್ಲ, ಪ್ರಯೋಗ ಹೌದು ನಿಜ, ಕಲಾತ್ಮಕ ಅಂತ ಹೇಳೋಕ್ಕಾಗಲ್ಲ, ಪ್ರಯೋಗ ಸಿನಿಮಾ. ಯಾಕಂದ್ರೆ ನಾನು ಪ್ರತಿ ಸಾರಿ ನಾನು ಹೇಳ್ತಿರುವ ಥರ ನನಗೆ ನೋಡುವ ಸಿನಿಮಾಗಿಂತ ಕಾಡುವ ಸಿನಿಮಾ ಮಾಡಬೇಕು ಅನ್ನುವಂಥದ್ದು. ಆ ಥರ ಕಾಡುವಂಥ ಸಿನಿಮಾಗಳನ್ನು ಜನಗಳ ಹತ್ರ ಬರಬೇಕು, ಮತ್ತು ನಮ್ಮದೇ ಆದ ಒಂದು ಶೈಲಿ ಇದನ್ನು ಇಲ್ಲಿ ತನಕ ಅದನ್ನೇ ಮಾಡ್ಕೊಂಡು ಬಂದೀನಿ, ಕಥೆಯನ್ನೇ ನಾಯಕರನ್ನು ಮಾಡ್ಕೊಂಡು ಬಂದಿರುವಂಥ ಇದು ಮೂರನೇ ಸಿನಿಮಾ ನಂದು. ಆ ಕಾರಣಕ್ಕೋಸ್ಕರ ಆ ಥರದ ಸಿನಿಮಾನೇ ಮಾಡ್ಕೊಂಡು ಬರಬೇಕು ಅಂತ ಆಸೆ ನನಗೆ, ಆ ಥರದೇ ಮಾಡಿದ್ದೀನಿ. ಆದರೆ ಇಲ್ಲಿ ಸ್ವಲ್ಪ ಜನಗಳಿಗೆ ಇನ್ನೊಂದಷ್ಟು ಜಾಸ್ತಿ ಹತ್ತಿರಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದು. ರಮೇಶ್ ಪಂಡಿತ್ ಸರ್, 40 ವರ್ಷಗಳಿಂದ ಸಾಕಷ್ಟು ಚಿತ್ರರಂಗಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ, ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದೀರಾ, ಇಲ್ಲಿವರೆಗೂ ಈ ತರ ಒಂದು ಪಾತ್ರ ನಾನು ಮಾಡಬೇಕಿತ್ತು ಅಂತ ನಿಮ್ಗೆ ಏನಾದ್ರೂ ಅನಿಸಿದ್ಯಾ? ಕಲಾವಿದನಿಗೆ ಸಾಕಷ್ಟು ಇದೆ, ಆಸೆಗಳಿರುತ್ತೆ, ದುರಾಸೆ ಆಸೆ ಇರುತ್ತೆ, ದುರಾಸೆ ಇರುತ್ತೆ ಆ ಪಾತ್ರ ಮಾಡಬೇಕು ಈ ಪಾತ್ರ ಮಾಡಬೇಕು ಅಂತ. ಇವ್ರು ಹೇಳ್ದಂಗೆ ಸಿಕ್ಕ ಅವಕಾಶನ ಸೂಕ್ತವಾಗಿ ಬಳಸ್ಕೊಂಡು ಹೋಗ್ಬಿಟ್ರೆ ಒಂದು ಆತ್ಮತೃಪ್ತಿ ಸಿಗುತ್ತೆ, ಪ್ರೇಕ್ಷಕರ ಮನಸ್ಸಿನಲ್ಲಿ ಒಂದು ಜಾಗನೂ ಸಿಗುತ್ತೆ. ಹಂಗಿದೆ, ನಾ ಕಲಾವಿದನ್ಗೆ ಅವ್ನು ಬ್ರ್ಯಾಂಡ್ ಆಗಬಾರ್ದು, ನಾನು ಇಂಥದ್ದೇ ಪಾತ್ರ ಮಾಡಬೇಕು, ಇಂಥದ್ದು ಮಾಡಬಾರ್ದು, ಅವೆಲ್ಲ ಇರಬಾರ್ದು. ಸಿಕ್ಕ ಪಾತ್ರ ಎರಡು ಮಾಡ, ಪಾತ್ರಕ್ಕೆ ಜಸ್ಟಿಫೈ ಮಾಡಿದ್ರೆ ಸಾಕು ಅವ್ನು ಕಲಾವಿದನ ಜಿಕ್ಕು. ಎಲ್ಲ ರೀತಿಯ ಜಾನರ್ ಮೂವೀಸ್ಗಳು ಇಷ್ಟ ಆಗುತ್ತೆ? ಹೌದು, ಖಂಡಿತ. ಫಸ್ಟ್ ಡೇ ನಾವು ಸೌತಡ್ಕದಲ್ಲಿ ಶೂಟ್ ಮಾಡಿದ್ವಿ, ಅಲ್ಲೇ ಚೇತನ್ ಸರ್ ಎಲ್ಲಾ ಸಿನಿಮಾ ಅಲ್ಲೇ ಶುರು ಮಾಡ್ತಾರೆ. ಅದಾದ್ಮೇಲೆ ತಾಳಗುಪ್ಪ ಅಂತ ಸಾಗರದ ಹತ್ರ, ಅಲ್ಲೇ ಹತ್ರ ಭೀಮೇಶ್ವರ ಫಾಲ್ಸ್ ಅಂತ ಒಂದು ಫಾಲ್ಸ್ ಇದೆ, ಅಲ್ಲಿ ಒಂದು 2 ಡೇ ಶೂಟ್ ಮಾಡಿದ್ವಿ. ಅದಂತೂ ಅದ್ಭುತ ಲೊಕೇಶನ್. ಅದಾದ್ಮೇಲೆ ಅಂಕೋಲ ವಿನಯ್ ಸರ್ ಅವರು ಅಲ್ಲೇ ಅವ್ರ ಏರಿಯಾದಲ್ಲಿ ಶೂಟ್ ಮಾಡಿದ್ವಿ. ಇಲ್ಲ, ಇಲ್ಲಿ ಕೆಮಿಸ್ಟ್ರಿ ಆಗ್ಲೇ ಹೇಳ್ದಂಗೆ ಇಲ್ಲಿ ಒಂದು ಕುಟುಂಬ ಆಗಿ ನಾವು ವರ್ಕ್ ಮಾಡಿರುವ ಕಾರಣಕ್ಕೋಸ್ಕರ ಚೆನ್ನಾಗಿ ಮೂಡ್ ಬಂದಿದೆ. ಯಾಕಂದ್ರೆ ಇಬ್ರು ಒಂದೇ ಊರ್ನವ್ರು, ಒಂದೇ ಭಾಷೆ, ಒಂದೇ ಸಂಸ್ಕೃತಿ, ಹಾಗಾಗಿ ಆದ ಕಾರಣ ಇಲ್ಲಿ ಎಲ್ಲೂ ವ್ಯತ್ಯಾಸ ಕಂಡಿಲ್ಲ. ಮತ್ತೆ ಅವಳು ಕೂಡ ಈಗ ವೆನ್ಯರಯ್ಯವರು ಹೊಸೊಬ್ರು ಆದ್ರೂ ಕೂಡ ಎಲ್ಲರೂ ಅವಳು ಎಲ್ಲರ ಹತ್ರನು ಇದರಲ್ಲೇ ಕಲಿಯೋಕೆ ಇದು ಮಾಡ್ತಾರೆ. ಜೊತೆಗೆ ಅವರ ತಂದೆ ಅದ್ಭುತವಾದ ನಟ ಚೇತನ್ ರೈ ಮಾನಿ ಅಂತ, ತುಳು ಚಿತ್ರರಂಗದಲ್ಲಿ ತುಂಬ ಅದ್ಭುತವಾದ ನಟ ಅವರು, ಹೆಸರು ಯಕ್ಷಗಾನ ಕಲಾವಿದರು ಕೂಡ. ಆದ ಕಾರಣ ತಂದೆನೇ ಪಕ್ಕದಲ್ಲಿ ಇದ್ದ ಕಾರಣಕ್ಕೋಸ್ಕರ ನಮಗೆ ಅವರ ಕಡೆ ಪ್ರಿಫರೆನ್ಸ್ ತೆಗೆಸೋಕ್ಕೆ ಕಷ್ಟ ಆಗಿರಲಿಲ್ಲ. ನೀವು ಸಿನಿಮಾ ನೋಡಿದಾಗ ಹೇಳ್ತೀರಿ ಇದು ಹೊಸ ಪ್ರತಿಭೆ ಅಲ್ಲ ಅಂತ. ಆ ಥರದಲ್ಲಿ ಅಥರ್ವ ಆಗಲಿ ಅಥವಾ ವೆನ್ಯರಯ್ಯ ಅವರು ಇಬ್ಬರೂ ಕೂಡ ಅದ್ಭುತವಾದ ಇದರಲ್ಲಿ ಕಂಡಿದ್ದಾರೆ. ಇಬ್ಬರಿಗೂ ಒಂದು ಒಳ್ಳೆ ಲೈಫ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಸಿನಿಮಾದ ಮುಖಾಂತರ. ಅವರಿಬ್ಬರಿಗಂತೂ
ಯಾಕಂದ್ರೆ ಇದರ ಜೊತೆಗೆ ಆಕೆ ಇದರ ಜೊತೆಗೆ ಪಾತ್ರಗಳಿಗೆ ಪ್ಲಸ್ ಆಗಿರುವಂಥದ್ದು ನಮ್ಮ ವಿ ಮನೋರ ಲೆಜೆಂಡ್ ಮ್ಯೂಸಿಕ್ ಡೈರೆಕ್ಟರ್ ಅವರ ಕೊಡುಗೆ ತುಂಬ ದೊಡ್ಡದಿದಕ್ಕೆ. ಯಾಕಂದರೆ ಅವರು ದುನಿಯಾ ಮಾಡಿ ಆದ ನಂತರ ಈಗ ಅದ್ಭುತವಾದ ಸಾಂಗನ್ನು ಕೊಟ್ಟಿರುವಂಥದ್ದು ಭಾವಪೂರ್ಣ ಮುಖಾಂತರ. ಇದನ್ನು ನನ್ನ ಖುಷಿಗೆ ನಾನು ಹೇಳ್ತಿಲ್ಲ, ಈಗಲೇ ಬಿಡುಗಡೆ ಆಗಿದೆ, ನೀವೆಲ್ಲ ಕೇಳಿದಿರಿ. ರಾಧೆ ರಾಧೆ ಅನ್ನುವಂಥ ಸಾಂಗ್ ಆಗಿರ್ಬೋದು, ಕಾಲಘಟ್ಟಗಳ ಸಾಂಗ್ ಆಗಿರ್ಬೋದು, ಆ ಥರದಲ್ಲಿ ಇದರ ಜೊತೆಗೆ ನನಗೆ ಉಳಿದ ಸಹ ಕಲಾವಿದರು ನನಗೆ ಗೆಸ್ಟ್ ರೆಫರೆನ್ಸ್ ಆಗಿ ವರ್ಕ್ ಮಾಡಿರುವಂಥದ್ದು ತುಂಬ ಚೆನ್ನಾಗಿ ಇದು ಮಾಡಿ. ಯಾಕಂದರೆ ಎಲ್ಲರೂ ಇಲ್ಲಿ ನಮಗೆ ಪಾತ್ರಕ್ಕೆ ಏನು ಬೇಕು ಆ ಥರ ನನಗೆ ನಟರು ಸಿಕ್ಕಿದ್ದಾರೆ. ಎಲ್ರಿಗೂ ನಾನು ಫಸ್ಟ್ ತಲೆ ಬಾಗ್ತೀನಿ. ಯಾಕಂತಂದರೆ ಕೊಟ್ಟಿರುವಂಥ ಚಿಕ್ಕ ಚಿಕ್ಕ ಪಾತ್ರಗಳು, ಅವರಿಗೆ ನಾಗೇಂದ್ರ ಶಾ ಆಗಿರ್ಬೋದು, ಮಂಗಳಮ್ಮ ಆಗಿರ್ಬೋದು, ಮೈಸೂರು ಜಾಧವರಾಗಿರ್ಬೋದು, ಈ ಥರ ಪವನ್ ಆಗಿರ್ಬೋದು, ನಾರಾಯಣ ಸ್ವಾಮಿ ಆಗಿರ್ಬೋದು, ಎಲ್ಲರೂ ನಮಗೆ ನನಗೆ ಗೊತ್ತಿಲ್ಲದಂಗೆ ನನ್ನ ಪ್ರೀತಿಗೋ ಏನೋ ತುಂಬ ಹತ್ತಿರದ ಬಂದು ಕೆಲಸ ಮಾಡಿದ್ದಾರೆ ಈ ಥರದಲ್ಲಿ. ಇನ್ನು ನನ್ನ ಎಡಿಟರ್ ಮತ್ತು ಕ್ಯಾಮರಾಮ್ಯಾನ್ ಬಗ್ಗೆ ನಮ್ಮ ನಾಯಕ ನಟರು ಹೇಳಬೇಕು. ಗ್ರೇಟ್ ಮೇಜರ್ ಎರಡು ವರ್ಕ್, ಅದು ಸಿನಿಮಾ ಎರಡು ಜಾಗದಲ್ಲಿ ಆಗುತ್ತಂತೆ, ಒಂದು ಸ್ಕ್ರಿಪ್ಟು, ಇನ್ನೊಂದು ಎಡಿಟಿಂಗ್ ಟೇಬಲ್. ಆ ಥರದಲ್ಲಿ ಎಡಿಟರ್ ಸ್ಟ್ಯಾಂಡ್ಸ್ ಫಸ್ಟ್ ನೋ ಡೌಟ್. ಎಡಿಟಿಗೆ ಹೋಗೋದಕ್ಕೂ ಮುಂಚಿನ ಕೆಲಸ ಕ್ಯಾಮ್ರಾ ವರ್ಕ್ ಇದೆಯಲ್ಲ, ಅದು ಪ್ರಸನ್ನ ಗೋರಲ್ ಕೆರೆಯವರು ಮಾಡಿದ್ದಾರೆ. ಅದ್ಭುತ, ಅದ್ಭುತವಾಗಿ ಕೆಲಸ ಮಾಡಿದ್ರು. ಲೊಕೇಶನ್ನು ಕೂಡ ಒಂದು ಪಾತ್ರವಾಗಿ ತೋರಿಸುವ ಮಟ್ಟಕ್ಕೆ ಅವರ ಕೈ ಚಳಕನ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಅದ್ಭುತವಾದ ಕೆಲಸ, ಅದಕ್ಕೆ ತಕ್ಕ ಹಾಗೆ ಎಡಿಟರು ಕೀರ್ತಿ ಅವ್ರು ಮಾಡಿದ್ದಾರೆ. ಅವ್ರು ರೀರೆಕಾರ್ಡಿಂಗ್ ಅಷ್ಟೇ, ಹೊಸ ಹುಡುಗ ಅಕ್ಷಯ್ ಅಂತೇಳಿ, ಅಕ್ಷಯ್ ಋಷಭ ಅಂತ ಹುಡುಗ, ಅದ್ಭುತವಾಗಿ ಮಾಡಿದ್ದಾನೆ. ಯಾಕಂದರೆ ಅವನು ನನಗೆ ಸಿಕ್ಕಿದ್ದು ಒಂದು ಯೂಟ್ಯೂಬಲ್ಲಿ ಅವನೊಂದು ಶಾರ್ಟ್ ಮೂವಿ ಮಾಡಿದ್ದ, ಅದನ್ನು ನೋಡಿ ನಾನು ಅವನ್ನ ಕರೆಸಿದಾಗ ಅವನಿಗೆ ಕೇಳಿದ ಪ್ರಶ್ನೆನೂ ಒಂದೇ, ಇದು ರಮೇಶ್ ಪಂಡಿತ್ ಅವರ ಸಿನಿಮಾ ಅಥವಾ ಚೇತನ ಮುಂಡಾಡಿ ಅನ್ನುವ ಸಿನಿಮಾ ಅನ್ನುವ ಕಾರಣಕ್ಕೋಸ್ಕರ ಕೆಲಸ ಮಾಡಬೇಡಿ, ಇವರಿಬ್ಬರನ್ನು ದಾಟಿ ನನಗೆ ನೀವುಗಳು ಕಾಣಬೇಕು, ಆ ಕಾಣುವಂಥ ಥರದ ನೀವು ಕೆಲಸ ಮಾಡ್ತೀವಂದರೆ ಮಾತ್ರ ಮಾಡಿ, ನಿಮಗೇನು ಸಂಭಾವನೆ ಸಿಗುತ್ತೆ ಅದು ಸಿಗುತ್ತೆ. ಬಟ್ 100 ಸಿನಿಮಾ ಎಲ್ಲರೂ ಮಾಡ್ತಾರೆ, ಒಂದು ಸಿನಿಮಾ ಮಾಡಿ, ಆದರೆ ಆ ಸಿನಿಮಾದಲ್ಲಿ ನನಗೆ ನೀವು ಕಾಣಬೇಕು ಅಂತ ಅಷ್ಟೇ ಅಂಬಲಾಗಿ ನನಗೆ ನನ್ನ ಹುಚ್ಚುತನಕ್ಕೆ 1.5-2 ತಿಂಗಳು ಕೆಲಸ ಮಾಡಿ, ಲೈವ್ ಮ್ಯೂಸಿಕ್ ಮಾಡಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನು ನಾವು ಸಿನಿಮಾದಲ್ಲಿ ನೀವು ನೋಡಿದಾಗ ಹೇಳ್ಬೋದು. ಎರಡನೇದು ಕೀರ್ತಿ, ನನ್ನ ಎಡಿಟರ್ ಕೀರ್ತಿರಾಜ್ ಅಂತ, ಇವನು ನನಗೆ ಒಂದು ರೀತಿಯಲ್ಲಿ ದೊಡ್ಡ ರೀತಿಯ ಶಕ್ತಿ. ನನಗೆ ಹೊಸ ಹುಡುಗ ಆದರು ಶ್ರೀಕಾಂತ್, KGF ಶ್ರೀಕಾಂತ್ ಎಡಿಟರ್, ಅವರ ಜೊತೆ ವರ್ಕ್ ಮಾಡಿದಂಥ ಹುಡುಗ. ಆ ಹುಡುಗ ನನ್ನ ಜೊತೆಗೆ ಕಂಟಿನ್ಯೂ ಶೂಟ್ ನನ್ನ ಕತೆ ಸ್ಟಾರ್ಟ್ ಮಾಡಿದ್ರಿಂದ ಇವತ್ತಿನ ತನಕ ನನ್ನ ಜೊತೆಗಿದ್ದಂಥ ಹುಡುಗ, ಒಂದು 68 ವರ್ಷದಲ್ಲಿ ನನಗೆ ಎಡಿಟ್ ಮಾಡಿ ಕೊಟ್ಟಿರುವಂಥದ್ದು, ನನ್ನ ಬೇರೆ ಬೇರೆ ಥರದ ಉಚಿತನಕ್ಕೆಲ್ಲ ಇದು ಮಾಡ್ಕೊಂಡು ಮಾಡುವಂಥದ್ದು. ಯಾಕಂದ್ರೆ ಒಬ್ಬ ನಿರ್ದೇಶಕನಿಗೆ ಇನ್ನೊಬ್ಬ ನಿರ್ದೇಶಕ ಅಂತಂದರೆ ಒಬ್ಬ ಎಡಿಟರು, ಆ ಥರದಲ್ಲಿ ನನಗೆ ಕೆಲಸ ಮಾಡಿದಂಥ ಹುಡುಗ. ಒಟ್ಟಿನಲ್ಲಿ ಒಬ್ಬ ನಿರ್ದೇಶಕನಿಗೆ ಏನು ಸಿಗಬೇಕು ಅದನ್ನು ನನಗೆ ನನ್ನ ಸಮಯವೋ ಅಥವಾ ನನ್ನ ಅದೃಷ್ಟನೋ ಎಲ್ಲ ಕೂಡಿ ಬಂದಿದೆ ಅನ್ಬೋದು. ಆ ಥರದಲ್ಲಿ ಆ ರೀತಿಯಲ್ಲೂ ನನ್ನ ಭಾವನೆಗಳು ಪೂರ್ಣಗೊಂಡಿದೆ, ಆ ರೀತಿಯಲ್ಲೂ ಭಾವಪೂರ್ಣವಾಗಿ ನಿಮ್ಮ ಮುಂದೆ ಬಂದಿದೆ. ಇವತ್ತು ನಾವು ಇಲ್ಲಿ ಕೂತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಹೇಳೋದಕ್ಕೆ ಕಾರಣ ಭಾವಪೂರ್ಣ ಸಿನಿಮಾ. ಭಾವಪೂರ್ಣ ಸಿನಿಮಾ ಆಗೋದಕ್ಕೆ ನಟರು ತಾಂತ್ರಿಕ ವರ್ಗ ಎಷ್ಟು ಮುಖ್ಯನೋ ಹಾಳಾಗೋರು ಅಷ್ಟೇ ಮುಖ್ಯ. ಆ ಥರ ವಿಚಾರದಲ್ಲಿ ಪ್ರಶಾಂತ್ ರಾಂಜನಪ್ಪ ಅವರಿಗೆ ಅತಿ ದೊಡ್ಡ ನಮಸ್ಕಾರ ಹಾಕಬೇಕು. ಅಲ್ಲ ಇಂಥ ಮುಸುಡಿ ಇಟ್ಕೊಂಡು ದುಡ್ಡು ಇನ್ವೆಸ್ಟ್ ಮಾಡಿದ್ರಲ್ಲ. ಯಾಕಂತಂದರೆ ಒಂದು ಸಿನಿಮಾ ಆಗಬೇಕು ಅಂದರೆ ನಿರ್ಮಾಪಕರು ಸಿಗಬೇಕು, ಅದು ಅನಿವಾರ್ಯ, ಅಗತ್ಯ, ಎಲ್ಲವೂ ನಿಜ. ಆದರೆ ನಾಲೇಜ್ಡ್ ಆಗಿ ಬರುವಂಥದ್ದು ಅಂತಂದರೆ, ನಾನೀಗ ಯಾವುದೇ ಒಂದು ಪ್ರೊಡ್ಯೂಸ್ ಮಾಡಬೇಕು ಅಂದರೆ ನಾನು 10 ರೂಪಾಯಿ ಹಾಕಿದ್ದೀನಿ ಅಂದರೆ ನನಗೆ ಒಂದು 5 ರೂಪಾಯಿ ಸಿಗುತ್ತೆ ಅಥವಾ 2 ರೂಪಾಯಿ ಸಿಗುತ್ತಾ ಅಂತ ಕಾಯುವಂಥ ಈ ಕಾಲಘಟ್ಟಗಳಲ್ಲಿ ಈ ಥರದ ನಮ್ಮ ಹುಚ್ಚುತನಕ್ಕೆ, ಈ ಥರ ಕಥೆಗೆ, ಈ ಥರದ ನಾಯಕರಿಗೆ ಬಂಡವಾಳ ಹಾಕಿ ದುಡ್ಡು ಬರುತ್ತಾ ಇಲ್ವ ಅನ್ನುವಂಥ ಗೊತ್ತಿಲ್ಲದಿದ್ದರೂ ಕೂಡ, ಇಲ್ಲ ನಾನು ಜನಗಳಿಗೆ ವಸ್ತನ್ನು ಏನೋ ಒಂದು ಕೊಡಬೇಕು ಅನ್ನುವಂಥ ತುಡಿತದಲ್ಲಿ ದುಡ್ಡು ಹಾಕಿದಿದ್ದಲ್ಲ. ಜೊತೆಗೆ ಎಲ್ಲ ರೀತಿಯಲ್ಲೂ ಈಗ ದುಡ್ಡು, ಒಬ್ಬ ನಿರ್ಮಾಪಕ ದುಡ್ಡು ಹಾಕ್ತಾನೆ ಅವನ ಕೆಲಸ ಮುಗೀತು ಅಂತ ಸೈಡಿಗೆ ಕೂತ್ಕೊಳ್ಳುವಂಥದ್ದು ಜಾಸ್ತಿ, ನಾನು ಲಾಸ್ಟ್ಗೆ ಮಾರ್ಕೆಟಿಂಗ್ ಮಾಡುವಾಗ ಬರ್ತೀನಿ ಅನ್ನುವಂಥದ್ದು ಜಾಸ್ತಿ ಇದ್ದಾಗ, ಇಲ್ಲಿ ಹಂಗಿಲ್ಲ. ಪಾತ್ರಗಳನ್ನು ಸೃಷ್ಟಿ ಮಾಡುವಾಗ ಆಯ್ಕೆ ದೃಷ್ಟಿಕೋನದಲ್ಲಿ ಬಂದಾಗಲೂ ನಿರ್ದೇಶಕನಿಗೆ ಏನು ಬೇಕು ಅದನ್ನು ಪರ್ಫೆಕ್ಟಾಗಿ ಕೊಟ್ಟು, ಶೂಟಿಂಗಲ್ಲಿ ಒಂದು ದಿನ ಲೇಟ್ ಆದರೂ
ಯಾಕ ನಾನು ಹಾಕಿರುವ ಬಜೆಟೇ ಬೇರೆ, ಆಗಿರುವ ಬಜೆಟೇ ಬೇರೆ. ಇದೆಲ್ಲನೂ ನಿರ್ದೇಶಕನು ಎಲ್ಲೂ ತೊಂದರೆ ಆಗದೆ ಅವನೆಲ್ಲೂ ಮೈಂಡ್ ಸೆಟ್ಗೆ ಇದಾಗುತ್ತೆ ಎಂಬ ಗೊತ್ತಾಗದಿದ್ದರೂ ಕೂಡ ಗೊತ್ತಾಗದಂಗೆ ನೋಡಿ ಇಲ್ಲಿ ತನಕ ತಾನು ನಿಲ್ಲಿಸಿರದಿದಲ್ಲ. ನನಗೆ ಒಬ್ಬ ಅವರ ನಿರ್ಮಾಪಕ ಆಗಿ ಕಂಡಿಲ್ಲ, ಒಬ್ಬ ಗೆಳೆಯನಾಗಿ, ಒಬ್ಬ ಹಿತೇಶ ಆಗಿ, ಒಬ್ಬ ಅಣ್ಣನಾಗಿ ಈ ಥರದಲ್ಲಿ ನನಗೆ ಕಂಡಿದ್ದಾರೆ. ಯಾಕಂದರೆ ಪ್ರಶಾಂತ್ ಅಂಜನಪ್ಪ ಒಬ್ಬ ಪರ್ಫೆಕ್ಟ್ ಪ್ರೊಡ್ಯೂಸರ್ ಅಂತ ನಾನು ಹೇಳ್ಬೋದು. ಈಗಿನ ಕಾಲಘಟ್ಟಕ್ಕೆ, ಈಗಿನ ಸಿನಿಮಾ ರಂಗಕ್ಕೆ ಆ ಥರದವರೊಬ್ಬರು ಬೇಕು. ಯಾಕಂದರೆ ಕಥೆಯ ಬಗ್ಗೆ ನಾಲೆಜ್ ಇರಬೇಕು, ತಂತ್ರಜ್ಞಾನದ ಬಗ್ಗೆ ನಾಲೆಜ್ ಇರಬೇಕು, ಮೇಜು ಬಗ್ಗೆ ಗೊತ್ತಿರಬೇಕು. ಈ ಥರದ ಒಂದು ಇದಲ್ಲ, ಆ ಥರ ಬಂದಾಗ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಖಂಡಿತವಾಗಿ ಅವರ ಮುಂದಿನ ದಿನಗಳಲ್ಲೂ ಅವರಿಂದ ತುಂಬ ಒಳ್ಳೆಯ ಸಿನಿಮಾಗಳು ಬರುತ್ತೆ ಅಂತ ನಿರೀಕ್ಷೆ ಕೂಡ ನನಗಿದೆ. ತುಂಬಾ ಇದೆ ಪುಸ್ತಕ ಓದುವಂತ ಇದಿತ್ತು ಅಂತಂದ್ರೆ ನನಗೆ ದೊಡ್ಡ ಆಸೆನಿದೆ. ಮಳೆಗಳಲ್ಲೇ ಮದುಮಗಳು ಅನ್ನುವಂತ ಇದನ್ನ ಸಿನಿಮಾ ಮಾಡಬೇಕು ಅಂತ. ಆ ತರದ ಒಂದು ನಾಟಕಗಳು ಅಥವಾ ನಿಮಗೆ ತುಳುವಲ್ಲಿ ಇವರು ಬರೆದಿರುವಂಥ ಇದು ಆಳುವವರು ಬರೆದಿರುವಂಥದ್ದು ಪುಸ್ತಕ, ಅದು ಅದ್ಭುತ ನಾಟಕ. ಅದು ಪಿಲಿಪತ್ತಿ ಗಡಸ್ ಅಂತ ಒಂದು ಅದ್ಭುತವಾದ ನಾಟಕ ಮಾಡಿದರು, ಅದನ್ನು ಮಾಡಬೇಕು ಅನ್ನುವಂಥ ಈ ಥರ ಒಬ್ಬ ಕಥೆಗಾರರಿಗೆ ಅಥವಾ ಪುಸ್ತಕ ಓದುವಂಥ ಪುಸ್ತಕ ನನ್ನಂಥ ಹುಳುಗಳಿಗೆ ತುಂಬ ಇದೆ. ಜೋಗಿಯವರದ್ದು ಚಿಕ್ಕಪ್ಪ ಅನ್ನುವಂಥ ಸಿನಿಮಾನ ಕಥೆನ ನನಗೆ ಸಿನಿಮಾ ಮಾಡಬೇಕು ಅಂತ ಆಸೆ. ಈ ಥರದಲ್ಲಿ ಅದರ ಬಗ್ಗೆ ಅವ್ರ ಬಗ್ಗೆ ಚರ್ಚೆನೂ ಮಾಡಿದ್ದೆ. ಆ ಥರದಲ್ಲಿ ಪುಸ್ತಕ ಓದುವಂಥ ಹುಚ್ಚುತನ ಇರಬೇಕು. ಖಂಡಿತವಾಗಿ ಸಿನಿಮಾಗಳು ತುಂಬ ಇದೆ, ಆದರೆ ಈಗ ನಾವು ಪುಸ್ತಕಗಳು ಶೋಕಿಗೆ ಅಂತೇಳಿ ತೊಗೊಂಬರ್ತೀವಿ, ಯಾರೋ ಹೇಳ್ತಾರಲ್ಲ ಅಂತ ತರ್ತೀವಿ, ಗಿಫ್ಟ್ ಕೊಡ್ತೀವಿ ಆ ಥರ. ಆ್ಯಕ್ಚುಲಿ ಪುಸ್ತಕ ಓದಬೇಕು, ತುಂಬ ಪುಸ್ತಕಗಳು ಬರ್ತಾಯಿದೆ. ಸಿನಿಮಾ ಎಷ್ಟು ನಾವು ನೋಡ್ತೀವ ಆ ಥರ ಪುಸ್ತಕನ ಓದಿದ್ರೆ ತುಂಬ ಒಳ್ಳೆಯದು ಅನ್ನುವಂಥದ್ದು ಆ ಥರದ್ದು. ಹೌದು ಹೌದು ಹೌದು. ನಿಮ್ಮ ಎಲ್ಲ ಆಸೆಗಳು ಕನಸುಗಳು ಈಡೇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇನ್ನೇನು ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ, ನಮ್ಮ ವೀಕ್ಷಕರನ್ನ ಥಿಯೇಟರ್ಗೆ ಬರಮಾಡ್ಕೊಳ್ಬೇಕು ಅಂತಂದ್ರೆ ಹೇಗೆ ಕರೀತೀರಾ ನೀವೆಲ್ಲರೂ ಕೂಡ? ಅದಕ್ಕೆ ನಿಮ್ಮನ್ನು ಕರೆಸಿದ್ದೀವಿ. ಇಲ್ಲ ಸಿನಿಮಾ ಪೀಪಲ್ ಆರ್ ಬ್ರಿಡ್ಜ್ ಬಿಟ್ವೀನ್ ನಾವು ಮತ್ತೆ ಪ್ರೇಕ್ಷಕರ ಮಾಧ್ಯಮಿನ ಬ್ರಿಡ್ಜ್. ನಿರ್ದೇಶಕನಾಗಿ ನಾನು ಹೇಳಬೇಕು ಅಂದ್ರೆ ಕಲಾವಿದರಾಗಿ ಅವರು ಹೇಳ್ತಾರೆ, ನಿರ್ದೇಶಕನಾಗಿ ಹೇಳಬೇಕು ಅಂತಂದ್ರೆ ನಿರ್ದೇಶಕನ ಕನಸು ನಿಜ, ಜನಗಳಿಗೆ ಹೊಸತನ ಕೊಡಬೇಕು ಅನ್ನೋದು ನಿಜ. ಇವತ್ತಿನ ತನಕ ಇದು ನನ್ನ ಸಿನಿಮಾ, ನನ್ನ ತಂಡದ ಸಿನಿಮಾ, ನಮ್ಮ ಸಿನಿಮಾ. ಆದರೆ ನಾಳೆಯಿಂದ ಇದು ಪ್ರೇಕ್ಷಕರ ಸಿನಿಮಾ, ಅನ್ನದಾತರ ಸಿನಿಮಾ. ಅವರು ನಮಗೆ ಈ ಥರದ ಸಿನಿಮಾನ ಅವರು ನಾನು ಅವಾಗಿಂದ ಹೇಳ್ದಂಗೆ ಅವರು ಕೊಡುವ 150-200 ರೂಪಾಯಿಗೆ ಎಲ್ಲೂ ಮೋಸ ಮಾಡದಂಗೆ ಸಿನಿಮಾನ ಮಾಡಿದ್ವಿ ಅನ್ನುವಂಥ ಒಂದು ಭರವಸೆ ಇದು ನನ್ನ ಹತ್ರ ಇದೆ. ಹೊರಗಡೆ ಬಂದಾಗ ಅವರಿಗೆ ಕಾಡಿಸುತ್ತೆ, ಕಾಡುತ್ತೆ, ನೋಡುವಂತೆ ಸಿನಿಮಾ ಮಾಡುತ್ತೆ. ಎಲ್ಲ ರೀತಿಯ ಕಾಮಿಡಿ ಇದೆ, ಮನೋರಂಜನೆ ಇದೆ, ಎಲ್ಲ ಇದೆ. ಈ ಥರದ ಒಂದಷ್ಟು ಸಿನಿಮಾಗಳು ಜನ ಅನ್ನದಾತರು ನಮಗೆ ಸಪೋರ್ಟ್ ಮಾಡಿದಾಗ ಇನ್ನಷ್ಟು ಒಳ್ಳೊಳ್ಳೆ ಕಥೆಗಳು ಬರುತ್ತೆ. ನನ್ನಂಥ ಹೊಸತನದ ಇನ್ನೊಂದಷ್ಟು ನಿರ್ದೇಶಕರು ಹೊರ ಬರ್ತಾರೆ. ಇದಕ್ಕೆ ಖಂಡಿತ ಕನ್ನಡ ಪ್ರೇಕ್ಷಕರು, ಕನ್ನಡ ಅನ್ನದಾತರು ನಮಗೆ ಕೈಬಿಡಲ್ಲ ಅನ್ನುವಂಥ ಆಸೆ ಇಂದಲೇ ಈ ಸಿನಿಮಾಗಳನ್ನು ನಾವು ಮಾಡಿರ್ತೀವಿ. ಒಂದು ಸಿನಿಮಾ ಗೆದ್ದರೆ ಒಂದು ನಿರ್ಮಾಪಕ ಗೆಲ್ತಾನೆ, ಒಬ್ಬ ನಿರ್ಮಾಪಕ ಗೆದ್ದರೆ 80-150 ಜನ ಕಲಾವಿದರು ತಂತ್ರಜ್ಞರು ಗೆಲ್ತಾರೆ. ಒಂದು ಅಷ್ಟು ಕುಟುಂಬಗಳು ನಡೆಯುತ್ತೆ. ಇದು ಎಲ್ಲಕ್ಕೂ ಕಾರಣ 150-200 ರೂಪಾಯಿ ಕೊಡುವಂಥ ಅನ್ನದಾತ ಮಾತ್ರ ಸಾಧ್ಯ. ಅವರು ಗೆಲ್ಲಿಸ್ತಾರೆ ಅನ್ನುವಂಥ ಭರವಸೆ ನಮಗಿದೆ. ಕಲಾವಿದರು ಇವ್ರ ಮಾತುಗಳೆಲ್ಲ ನನ್ನ ಮಾತೆಂತ ಇಲ್ಲ ಇಲ್ಲ. ನಮ್ಮ ಕನ್ನಡದ ಪ್ರೇಕ್ಷಕರು ಬಹಳ ಪ್ರಜ್ಞಾವಂತ ಪ್ರೇಕ್ಷಕರು. ಇತ್ತೀಚೆಗೆ ಸುಮಾರೊಂದು 5-6 ವರ್ಷಗಳಿಂದ ಹಿಂದೆ ಮುಂದೆ ನೋಡ್ಕೊಂಡು ಬಂದರೆ ಕಂಟೆಂಟ್ ಸಿನಿಮಾ ಬಗ್ಗೆ ಭಾಳ ಪ್ರಾಮುಖ್ಯತೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಇತ್ತೀಚೆಗೆ. ಹಾಗಾಗಿ ಇದು ಒಂದು ಅದ್ಭುತವಾದ ಕಂಟೆಂಟ್ ಸಿನಿಮಾ ಆಗಿರೋದ್ರಿಂದ ನಿಜಕ್ಕೂ ಪ್ರೇಕ್ಷಕರು ಇದನ್ನು ಬೆಂಬಲಿಸ್ತಾರೆ ಅನ್ನೋ ನಂಬಿಕೆ ಇದೆ ನನಗಿದೆ. ಇದುವರೆಗೂ ನನಗೆ ಕೆಟ್ಟ ಪಾತ್ರ ಮಾಡಿದ್ರು ಅದನ್ನು ನೋಡಿಕೊಂಡು ಸಹಿಸ್ಕೊಂಡು ಪೋಷಿಸ್ಕೊಂಡು ಬಂದಿದ್ದೀರಿ. ಇದರಲ್ಲೊಂದು ವಿಭಿನ್ನವಾದ ಪಾತ್ರ ಮಾಡಿದ್ದೀನಿ. ನನ್ನ ಸಹಕಲಾವಿದರು ಅದ್ಭುತವಾಗಿ ನಟಿಸಿದ್ದಾರೆ. ಚೇತನ್ ಮುಂಡಾಡಿಯವರ ನಿರ್ದೇಶನ, ಪ್ರಸನ್ನ ಗೋರುಲ್ಕೆರೆ ಅವರ ಕ್ಯಾಮ್ರಾ, ಆಮೇಲೆ ನಮ್ಮ ತಿರುಪತಿಯವರ ಸೆಟ್ ವರ್ಕು, ಪ್ರಸನ್ನ ಆಂಜನಪ್ಪ ಅವರ ನಿರ್ಮಾಣ, ವಿ ಮನೋಹರ್ ಅವರ ಸಂಗೀತ, ಎಲ್ಲವೂ ಒಂಥರ ಒಂದು ಅದ್ಭುತವಾದ ಮಿಶ್ರಣ, ಅದ್ಭುತವಾದ ರಸಾಯನ ಅಂತೀವಲ್ಲ, ಒಂದಷ್ಟು ಪಾಕಗಳು ಸೇರಿ ಒಂದು ಒಳ್ಳೆ ಅದ್ಭುತವಾದ ಊಟ ಅಂತ ಆ ಥರ ಸಿನಿಮಾ ಆಗಿದೆ. ಹಾಗಾಗಿ ದಯವಿಟ್ಟು ಚಿತ್ರವನ್ನು
ಚಿತ್ರದ ಸಿನಿಮಾ ರಂಗಕ್ಕೆ ಬಂದು ಸಿನಿಮಾ ಥಿಯೇಟರ್ಗಳಿಗೆ ಬಂದು ನೋಡಿ ಚಿತ್ರರಂಗನ ಉಳಿಸಿ ಚಿತ್ರರಂಗನ ಬೆಳೆಸಿ. ಇದು ಅವ್ರ ಮಾತೆ ಅಂತ ಹೇಳಿರೋ ಹಾಗೆ ನಮ್ಮ ಕನ್ನಡ ಸಿನಿ ಪ್ರಿಯರು ಪ್ರಜ್ಞಾವಂತ ಸಿನಿ ಪ್ರಿಯರಾಗಿದ್ದಾರೆ. ಇವಾಗ ಹೊಸ ಪ್ರಯತ್ನಕ್ಕೆ ಯಾವಾಗ್ಲೂ ಕೂಡ ಅವ್ರು ಕೈ ಹಿಡಿತಾರೆ, ಸಾಕಷ್ಟು ಉದಾಹರಣೆಗಳು ಈಗಾಗಲೇ ನಮ್ಮ ಹತ್ರ ಇದೆ. ಈ ಒಂದು ಭಾವಪೂರ್ಣ ಉದಾಹರಣೆ ಹೇಳ್ಬೇಕು ಅಂದ್ರೆ ಇಡೀ ಇಂಡಸ್ಟ್ರಿ ಎಸ್ಪೆಷಲಿ ಸಿನಿಮಾ ಹಿಂದಿ ಸಿನಿಮಾ ಇಂಡಸ್ಟ್ರಿ ಡಿಪೆಂಡ್ ಆಗಿರೋದೇ ಕನ್ನಡ ಪ್ರೇಕ್ಷಕರ ಮೇಲೆ. ಕರ್ನಾಟಕದಲ್ಲಿ ಆ ಸಿನಿಮಾ ಹಿಟ್ ಆಯ್ತು ಅಂದ್ರೆ ಆ ಸಿನಿಮಾ ನ್ಯಾಷನಲ್ ಲೆವೆಲ್ ಹಿಟ್ ಅಂತಾನೆ ಹಿಂದಿಯವರು ಈಗಲೂ ಮಾತಾಡ್ತಾರೆ. ಈ ಒಂದು ಸಿನಿಮಾ ಕೂಡ ನಿಮ್ ಜೊತೆ ಮಾತಾಡಿರುವಂತಹ ಮಾತುಕತೆ ಆಧಾರದ ಮೇಲೆ ಖಂಡಿತವಾಗ್ಲೂ ಗೆದ್ದೇ ಗೆಲ್ಲತ್ತೆ ಅನ್ನೋ ಭರವಸೆ ನನಗಂತೂ ಬಂದಿದೆ. ನಮ್ಮ ವೀಕ್ಷಕರು ಕೂಡ ಆಲ್ರೆಡಿ ಬಂದಿರುತ್ತೆ ಇವಾಗ. ಸೊ ನಾಳೆ ನಾವೆಲ್ಲರೂ ಒಟ್ಟಿಗೆ ಹೋಗಿ ಸಿನಿಮಾವನ್ನ ನೋಡ್ತೀವಿ. ತಂಡಕ್ಕೆ ಶುಭವಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.